Hello, namaste to everyone. I welcome you to this English class. In this video, we are going to learn the meaning of reference skills, types of reference skills, and at the most, a model question along with the answer. This grammar component is prescribed for the students of BA first semester of Bangalore North University and also for Bangalore University as per the NEP syllabus. Watch the video till the end. Namaste, Nanu Venkatrama, BR Assistant Professor of English, Government First Grade College, Gudibandi. Nimmellarigu saha na ee video mulaka English class ge swagatisutta idene. Ee video dalli navu reference skills antakkantha ondu grammar na ಕಲ್ತ್ಕೊಳ್ಳೋಣ. ಈ ಗ್ರಾಮರ್ ಕಾಂಪೋನೆಂಟ್ ಬಿ ಎ ಫಸ್ಟ್ ಸೆಮಿಸ್ಟರ್ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎನ್ ಇ ಪಿ ಸಿಲೆಬಸ್ ಪ್ರಕಾರ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿರತಕ್ಕಂಥದ್ದು. ಈ ವಿಡಿಯೋದಲ್ಲಿ ರೆಫರೆನ್ಸ್ ಸ್ಕಿಲ್ಸ್ ಅಂದ್ರೆ ಮೀನಿಂಗ್ ಏನು, ಟೈಪ್ಸ್ ಆಫ್ ರೆಫರೆನ್ಸ್ ಸ್ಕಿಲ್ಸ್, ಪ್ಲೇಗಿಯರಿಸಮ್, ಒಂದು ಮಾಡೆಲ್ ಕ್ವೆಶನ್ ಅಲಾಂಗ್ ವಿತ್ ಆನ್ಸರ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸಿಂಪಲ್ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ನಾನು ಈ ಗ್ರಾಮರ್ ಕಾಂಪೋನೆಂಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ. ನನಗೆ ಗೊತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗತಕ್ಕಂಥದ್ದು, ಒಂದು ಲೈಕ್ ಕೊಡಿ. ನಿಮ್ಗೆ ಎಷ್ಟು ಲೈಕ್ಸ್ ಕೊಡ್ತಿರೋ ಆ ಆಧಾರದ್ಮೇಲೆ ನಾನು ಮತ್ತಷ್ಟು ಪ್ರೋತ್ಸಾಹ ಪಡ್ಕೊಂಡು ನಿಮಗೆ ಗ್ರಾಮರ್ ಕ್ಲಾಸ್ ಹೇಳ್ಕೊಡ್ಬೇಕು ಅನ್ನೋ ಆಸೆ ನನಗೆ. ನಿಮ್ಮ ಪ್ರೋತ್ಸಾಹದ ಮತ್ತಷ್ಟು ಉತ್ತಮವಾದ ವಿಡಿಯೋ ಮಾಡಲಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಇದುವರೆಗೆ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನೋಟಿಫೈ ಮಾಡಿ. ನಿಮಗಾಗಿ ನಿಮ್ಗೆ ನಿರಂತರವಾಗಿ ನಾನು ಈ ಕಂಪ್ಲೀಟ್ ಸಿಲೆಬಸ್ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ನನ್ನ 30 ವರ್ಷಗಳ ಅನುಭವ ನಿಮ್ಗೆ ಖಂಡಿತ ಕೂಡ ಉಪಯುಕ್ತ ಆಗಬೇಕು ನನ್ನ ಭರವಸೆ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು. ಫ್ರೆಂಡ್ಸ್, ಮೆನಿ ಟೈಮ್ಸ್ ಯು ರೆಫರ್ ವೇರಿಯಸ್ ಬುಕ್ಸ್ ಟು ಪ್ರಿಪೇರ್ ಯುವರ್ ಅಸೈನ್ಮೆಂಟ್ಸ್, ರಿಪೋರ್ಟ್, ಡಿಸರ್ಟೇಷನ್ಸ್. ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಇಫ್ ಯು ಡೋಂಟ್ ಪ್ರಾಪರ್ಲಿ ಸೈಟ್ ದ ಬಿಬ್ಲಿಯೋಗ್ರಫಿ ಆಫ್ ದ ಐಡಿಯಾಸ್, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಇಲ್ಲಸ್ಟ್ರೇಷನ್, ಡಯಾಗ್ರಾಮ್ಸ್ ಯು ಹಾವ್ ಟೇಕನ್ ಫ್ರಮ್ ರೆಫರೆನ್ಸ್ ಬುಕ್ಸ್. ಯು ವಾಂಟ್ ಟು ಲರ್ನ್ ದೆಮ್, ಸೊ ಯು ನೀಡ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಸ್ನೇಹಿತರೆ, ನೀವು ಭಾಳ ಸರಿ ಅಸೈನ್ಮೆಂಟ್ಸ್ ಅನ್ನ, ರಿಪೋರ್ಟ್ಸ್ ಅನ್ನ, ಡೆಸರ್ಟೇಷನ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಬೇಕಿರತಕ್ಕಂಥ ಐಡಿಯಾಸ್ ಅನ್ನ, ಫ್ಯಾಕ್ಟ್ಸ್, ಫಿಗರ್ಸ್ ಅನ್ನ, ಡಯಾಗ್ರಾಮ್ಸ್ ಅನ್ನ ಬೇರೆ ಬೇರೆ ಬುಕ್ಸ್ ಇಂದ ರೆಫರ್ ಮಾಡಿ ಬರ್ಕೊಂಡಿರ್ತೀರಿ. ಅಂತ ರೆಫರ್ ಮಾಡಿರ್ತಕ್ಕಂಥವುಗಳನ್ನ ಹೇಗೆ ವೈಜ್ಞಾನಿಕ ದಾಖಲೆ ಮಾಡಬೇಕು ಅಂತಕ್ಕಂಥದ್ದು ಕಲೆ. ರೆಫರೆನ್ಸ್ ಸ್ಕಿಲ್ಸ್ ಅನ್ನ ಕಲಿಯುವ ಆಸಕ್ತಿ ಇದೆಯಲ್ವಾ? ಹೌದು, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೂಡ ನಮಗೆ ಕಲಿತರೆ ಬಹಳ ಉಪಯುಕ್ತ ಆಗುತ್ತೆ. ನೀವು ಅದನ್ನ ಕಲ್ತ್ಕೊಬೇಕಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಪ್ರಾರಂಭದಿಂದ ಕೊನೆವರೆಗೂ ಜೋರು ಮಿಸ್ ಮಾಡದೆ ನೋಡಬೇಕು. ವಾಚ್ ಮಾಡ್ತೀರಲ್ವಾ? ಯಾ, ಲೆಟ್ ಅಸ್ ಬಿಗಿನ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶನ್ ಕಮ್ಸ್ ಟು ಅವರ್ ಮೈಂಡ್ ಈಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ರೆಫರೆನ್ಸ್ ಸ್ಕಿಲ್ಸ್? ಫ್ರೆಂಡ್ಸ್, ರೆಫರೆನ್ಸಿಂಗ್ ಈಸ್ ಒನ್ ಆಫ್ ದ ರಿಸೆಪ್ಟಿವ್ ಸ್ಕಿಲ್ಸ್. ರಿಸೆಪ್ಟಿವ್ ಸ್ಕಿಲ್ಸ್ ಆರ್ ಅಕ್ವೈರ್ಡ್ ಬೈ ರೀಡಿಂಗ್ ಅಂಡ್ ರೈಟಿಂಗ್. ರೆಫರೆನ್ಸ್ ಸ್ಕಿಲ್ಸ್ ಈಸ್ ಒನ್ ಆಫ್ ದೋಸ್ ಸ್ಕಿಲ್ಸ್. ರೆಫರೆನ್ಸಿಂಗ್ ಈಸ್ ಹೌ ಯು ಮಸ್ಟ್ ಅಕ್ನಾಲೆಜ್ ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ದಟ್ ಯು ಯೂಸ್ ಇನ್ ಯುವರ್ ಅಸೈನ್ಮೆಂಟ್ಸ್, ರಿಪೋರ್ಟ್ಸ್ ಅಂಡ್ ಡೆಸರ್ಟೇಷನ್ಸ್. This includes ideas, theories, quotations, facts and figures with illustrations and even diagrams that are created by someone else. ಸ್ನೇಹಿತರೆ, ರೆಫರೆನ್ಸಿಂಗ್ ಸ್ಕಿಲ್ಸ್ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡ್ಲಿಕ್ಕೆ ಹೋದಾಗ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, ವಾಟ್ ಈಸ್ ರೆಫರೆನ್ಸಿಂಗ್ ಸ್ಕಿಲ್? ಈ ಪ್ರಶ್ನೆ ಒಂದು ಪರೀಕ್ಷಾ ದೃಷ್ಟಿಯಿಂದ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ ಕೂಡ ಆಗಿರ್ಬೋದು. ಹಾಗಾದರೆ ತಿಳ್ಕೊಳ್ಳಲು ಬನ್ನಿ. ಸ್ನೇಹಿತರ, ರೆಫರೆನ್ಸ್ ಸ್ಕಿಲ್ ಅಂತಕ್ಕಂಥದ್ದು ರಿಸೆಪ್ಟಿವ್ ಸ್ಕಿಲ್ಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಇದನ್ನು ರಿಸೆಪ್ಟಿವ್ ಸ್ಕಿಲ್ ಅಂದರೆ ಏನು? ಯಾವ ಸ್ಕಿಲ್ ನಾವು ರೀಡಿಂಗ್ ರೈಟಿಂಗ್ ಮೂಲಕ ಗಳಿಸ್ಕೊಳ್ತೀವೋ ಅದು ರಿಸೆಪ್ಟಿವ್ ಸ್ಕಿಲ್ ಆಗಿರ್ತದೆ. ನಾವು ನಮ್ಮ ಅಸೈನ್ಮೆಂಟ್ಸು, ರಿಪೋರ್ಟ್ಸು, ಡೆಸರ್ಟೇಷನ್ಗಳಲ್ಲಿ ಬಳಸಿರುವಂಥ ಮಾಹಿತಿಯ ಮೂಲಕ್ಕೆ ನಾವು ಅಕ್ನಾಲೆಜ್ಮೆಂಟ್ ಮಾಡ್ತಕ್ಕಂಥದ್ದು ಅಂತ ಕರಿತೀವಿ. ಈ ಮಾಹಿತಿಯ ಮೂಲ ಹೇಗಿರ್ಬೋದು ಅಂತ ಹೇಳಿದ್ರೆ, ಬಹುಶಃ ಆ ಮಾಹಿತಿ ಮೂಲ ಒಂದು ಐಡಿಯಾ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಕೊಟೇಷನ್ ಆಗಿರ್ಬೋದು, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆಗಿರ್ಬೋದು, ಇಲ್ಲಸ್ಟ್ರೇಷನ್ಸ್ ಆಗಿರ್ಬೋದು, ಅಥವಾ ಡಯಾಗ್ರಾಮ್ ಕೂಡ ಆಗಿರ್ಬೋದು. ಇವೆಲ್ಲವೂ ಕೂಡ ಬೇರೊಬ್ಬರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಅದು ನಿಜವಾದ ವಾರಸರು ಬೇರೆಯವರು ಆಗಿರ್ತಾರೆ. ಅಂಥವುಗಳನ್ನ ನಾವು ಬಿಬ್ಲಿಯೋಗ್ರಫಿ ಕೊಡ್ತೀವಿ, ಅದನ್ನು ನಾವು ರೆಫರೆನ್ಸ್ ಸ್ಕಿಲ್ಸ್ ಅಂತ ಕರಿತೀವಿ ಅವುಗಳನ್ನು. ಫ್ರೆಂಡ್ಸ್, ಇನ್ಫ್ಯಾಕ್ಟ್ ರೆಫರೆನ್ಸ್ ಸ್ಕಿಲ್ಸ್ ಆರ್ ಕ್ರಾಸ್ ಕರಿಕ್ಯುಲರ್ ಸ್ಕಿಲ್ಸ್. ರೆಫರೆನ್ಸ್ ಸ್ಕಿಲ್ಸ್ ಆರ್ ಸೆಡ್ ಟು ಬಿ ದ ಪಾಸ್ ಆಫ್ ದ ಸ್ಕೋಪ್ ಅಂಡ್ ಸೀಕ್ವೆನ್ಸ್ ಆಫ್ ಮೆನಿ ಅಕಾಡೆಮಿಕ್ ಏರಿಯಾಸ್. ದೇ ಮೇ ಬಿ ಲ್ಯಾಂಗ್ವೇಜ್, ಆರ್ಟ್, ಸೈನ್ಸ್, ಹಿಸ್ಟರಿ ಅಂಡ್ ಮ್ಯಾಥಮೆಟಿಕ್ಸ್. ಯು ಕ್ಯಾನ್ ರಿಯಲಿ ಕಾಲ್ ದಿಮ್ ಲರ್ನಿಂಗ್ ಸ್ಕಿಲ್ಸ್. ಸ್ನೇಹಿತರ, ರೆಫರೆನ್ಸ್ ಸ್ಕಿಲ್ಸ್ ಅನ್ನ ಕ್ರಾಸ್ ಕರಿಕ್ಯುಲರ್ ಸ್ಕಿಲ್ಸ್ ಅಂತ ಕೂಡ ಕರೀತಾರೆ. ಈ ಸ್ಕಿಲ್ಸ್ ಯಾವ ಥರ ಇರ್ತಾವ ಅಂತ ಹೇಳಿದ್ರೆ, ಅಕಾಡೆಮಿಕ್ ಏರಿಯಾದ, ಅದು ಲ್ಯಾಂಗ್ವೇಜ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸು, ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇಂತಹ ಅಕಾಡೆಮಿಕ್ ಕ್ಷೇತ್ರಗಳಲ್ಲಿ ಆ ಒಂದು ಕ್ಷೇತ್ರಗಳ ಸ್ಕೋಪ್ ಅಂಡ್ ಸೀಕ್ವೆನ್ಸ್ಗೆ ನೆರವಾಗ್ತಕ್ಕಂಥ ಒಂದು ಭಾಗ ಆಗಿದೆ ಇದು. ನಾವು ಅವುಗಳನ್ನು
ಲರ್ನಿಂಗ್ ಸ್ಕಿಲ್ಸ್ ಅಂತ ಕೂಡ ಕರಿತೇವೆ. ನೌ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ಲೇಗಿಯರಿಸಂ. ವಾಟ್ ಈಸ್ ಪ್ಲೇಗಿಯರಿಸಂ? ಪ್ಲೇಗಿಯರಿಸಂ ಇಸ್ ಪ್ರೆಸೆಂಟಿಂಗ್ ಸಮ್ಒನ್ ಎಲ್ಸ್ ವರ್ಕ್ ಆರ್ ಐಡಿಯಾ ಆಸ್ ಯುವರ್ ಓನ್ ವಿತ್ ವಿಥೌಟ್ ದೇರ್ ಕನ್ಸೆಂಟ್ ಬೈ ಇನ್ಕಾರ್ಪೊರೇಟಿಂಗ್ ದೆಮ್ ಇನ್ ಟು ಯುವರ್ ವರ್ಕ್ ವಿಥೌಟ್ ಅಕ್ನಾಲೆಜ್ಮೆಂಟ್. All published and unpublished materials such as manuscripts, printed or electronic forms come under this plagiarism. ಸ್ನೇಹಿತರೆ, ಪ್ಲೇಗಿಯರಿಸಂ ಅಂದ್ರೆ ಏನು? ಕನ್ನಡ ಅಲ್ಲದಕ್ಕೆ ಕೃತಿ ಚೌರ್ಯ ಅಂತ ಕರೀತಾರೆ. ಪ್ಲೇಗಿಯರಿಸಂ ಅಂತಕ್ಕಂಥದ್ದು ಇತರರ ಕೃತಿಯನ್ನ, ಅವರ ಐಡಿಯಾಸನ್ನ ಅವರ ಸಹಮತಿ ಇಲ್ಲದೆ ನಮ್ಮ ಕೃತಿಗಳಲ್ಲಿ ಬಳಸ್ಕೊಳ್ಳುವಂತಹದನ್ನ ಪ್ಲೇಗಿಯರಿಸಂ ಅಂತ ಕರೀತಾರೆ. ಈ ಪ್ಲೇಗಿಯರಿಸಂ ಅಂತಕ್ಕಂಥದ್ದಲ್ಲಿ ಪ್ರಕಟಗೊಂಡಿರತಕ್ಕಂಥ ಅಥವಾ ಪ್ರಕಟಗೊಳ್ಳದೇ ಇರತಕ್ಕಂಥ ಮೆಟೀರಿಯಲ್ಸ್ ಆಗಿರ್ಬೋದು, ಮ್ಯಾನಸ್ಕ್ರಿಪ್ಟ್ಸ್ ಆಗಿರ್ಬೋದು, ಪ್ರಿಂಟೆಡ್ ಅಥವಾ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಆಗಿರ್ಬೋದು, ಎಲ್ಲ ಒಳಗೊಂಡಿರ್ತವೆ. ನೌ ಲೆಟ್ಸ್ ಕಮ್ ಟು ದ ಇಂಪಾರ್ಟೆನ್ಸ್ ಆಫ್ ರೆಫರೆನ್ಸ್ ಸ್ಕಿಲ್ಸ್. ರೆಫರೆನ್ಸ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್. ದೀಸ್ ಸ್ಕಿಲ್ಸ್ ಸಟನ್ಲಿ ಹೆಲ್ಪ್ ಟು ಅವಾಯ್ಡ್ ಪ್ಲೇಗಿಯರಿಸಂ. ದೇ ವಿಲ್ ಎನೇಬಲ್ ಅಸ್ ಟು ಡಿಸ್ಟಿಂಗ್ವಿಶ್ ದ ಐಡಿಯಾಸ್ ಆಫ್ ಅವರ್ ಓನ್ ಫ್ರಮ್ ದ ಐಡಿಯಾಸ್ ಆಫ್ ಸಮ್ಮನ್ ಎಲ್ಸ್. ಅಂಡ್ ದಿಸ್ ವಿಲ್ ಎನೇಬಲ್ ಅಸ್ ಟು ಸೈಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ. ದ ರೆಫರೆನ್ಸ್ ಸ್ಕಿಲ್ಸ್ will certainly help to validate what you are writing by referring to the documented evidence. These skills will certainly help to inform readers of the scope and depth of your reading. ಸ್ನೇಹಿತರೆ, ಈ ರೆಫರೆನ್ಸ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಲ್ಲ, ಇವುಗಳ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡಾಗ ಇವುಗಳು ನಿಜವಾಗ್ಲೂ ಕೂಡ ಪ್ಲೇಗಿಯರಿಸಂನ ಅವಾಯ್ಡ್ ಮಾಡಲಿಕ್ಕೆ ನೆರವಾಗ್ತಾವಂತವು. ಇವು ಈ ರೆಫರೆನ್ಸ್ ಸ್ಕಿಲ್ಸ್ ಅಂತವು ನಮ್ಮ ಸ್ವಂತ ಐಡಿಯಾಸು ಮತ್ತು ಇನ್ನೊಬ್ಬರ ಐಡಿಯಾಸನ್ನು ಪ್ರತ್ಯೇಕಿಸಿ ನೋಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ರೆಫರೆನ್ಸ್ ಸ್ಕಿಲ್ಸ್ ಅಂತಕ್ಕಂಥ ನಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಪಾಯಿಂಟ್ ಆಫ್ ವ್ಯೂಸನ್ನು ನಾವು ಸೈಟ್ ಮಾಡ್ಬೋದು. ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಇತರರ ಪಾಯಿಂಟ್ ಆಫ್ ವ್ಯೂ ದೃಷ್ಟಿಕೋನ ಏನು ಅನ್ನೋದನ್ನ ನಾವು ಇಲ್ಲಿ ಉಲ್ಲೇಖಿಸಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೆಫರೆನ್ಸ್ ಸ್ಕಿಲ್ಸ್ ಅಂತಕ್ಕಂಥವು ನಾವು ಏನು ಬರಿತಾ ಇದ್ದೀವಿ ಅದಕ್ಕೆ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಥವಾ ಲಿಖಿತ ಸಾಕ್ಷ್ಯಾಧಾರವಾಗಿ ನಾವು ವ್ಯಾಲಿಡೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ನೀವೆಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದೀರಿ, ನಿಮ್ಮ ವಿಷಯದ ಸ್ಕೋಪ್ ಎಷ್ಟಿದೆ ಅನ್ನೋದನ್ನ ಒಬ್ಬ ಓದಿನ ತಿಳಿಸ್ಲಿಕ್ಕೆ ಅನುಕೂಲವಾಗುತ್ತೆ. ಫ್ರೆಂಡ್ಸ್, ನಾಲೆಡ್ಜ್ ಮೋರ್ ಟು ದ ಟೈಪ್ಸ್ ಆಫ್ ರೆಫರೆನ್ಸ್ ಸ್ಕಿಲ್ಸ್. ವೆನ್ ವಿ ಥಿಂಕ್ ಅಬೌಟ್ ರೆಫರೆನ್ಸ್ ಸ್ಕಿಲ್ಸ್, ಸರ್ಟನ್ಲಿ ದೇರ್ ಆರ್ ಟೂ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಸಿಸ್ಟಮ್ಸ್ ಫಾರ್ ಐಡೆಂಟಿಫೈಯಿಂಗ್ ಸೋರ್ಸಸ್ such as Modern Language Association System. It's also called as MLA format. The second one is called American Psychological Association System. It's called as APA. ಸ್ನೇಹಿತರೆ, ರೆಫರೆನ್ಸ್ ಸ್ಕಿಲ್ಸ್ ಅಂತ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂಥ ಎರಡು ವಿಧಾನಗಳಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ MLA ಫಾರ್ಮ್ಯಾಟ್ ಅಂತ ಕರಿತೀವಿ. MLA ಅಂದರೆ Modern Language Association System. ಈ ಒಂದು ಫಾರ್ಮ್ಯಾಟಲ್ಲಿ ಬರಿತೀವಿ. ಎರಡನೇ ವಿಧಾನ ಅಂತ ಹೇಳಿದ್ರೆ APA ಫಾರ್ಮ್ಯಾಟ್ ಅಂತ ಕರಿತೀವಿ. APA ಅಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಸಿಸ್ಟಮ್ ಅಂತ ಕರಿತೀವಿ. ಈ ಎರಡು ವಿಧಾನಗಳ ಯಾವುದೋ ಒಂದು ವಿಧಾನ ಬಳಸಿಕೊಂಡು ನಾವು ನಮ್ಮ ಲೇಖನಗಳಿಗೆ, ನಮ್ಮ ಡೆಸರ್ಟೇಷನ್ಗೆ ಸೈಟೇಷನ್ಸ್ ಮಾಡ್ತೇವೆ. ಫ್ರೆಂಡ್ಸ್, MLA ಸ್ಟೈಲ್ ಇಸ್ ಎ ರೆಫರೆನ್ಸಿಂಗ್ ಮೆಥಡ್ ಡೆವಲಪ್ಡ್ ಬೈ ದ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್. ಇಟ್ ಕಂಪ್ರೈಸಸ್ ಟೂ ಪಾರ್ಟ್ಸ್, ಎ ಬ್ರೀಫ್ ಇನ್ ಟೆಕ್ಸ್ಟ್ ಸೈಟೇಷನ್ ಇನ್ ದ ಬಾಡಿ ಆಫ್ ಯುವರ್ ಎಸ್ಸೇ and a detailed list of works cited at the end of the work. ಈಗ MLA ಫಾರ್ಮೆಟ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, MLA ಸ್ಟೈಲ್ ಅಂತಕ್ಕಂಥದ್ದು ಇದೊಂದು ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಟೈಲ್ ಆಗಿದೆ. ಸ್ನೇಹಿತರೆ, ಈ MLA ಫಾರ್ಮೆಟ್ ಅಲ್ಲಿ ಎರಡು ಭಾಗ ಇರುತ್ತೆ. ಮೊದಲನೇ ಭಾಗ ಅಂತ ಹೇಳಿದ್ರೆ ಒಂದು ಎಸ್ಸೆ ಏನಿದೆ ಆ ಎಸ್ಸೆಯ ಬಾಡಿಯಲ್ಲಿ ಬ್ರೀಫ್ ಸೈಟೇಷನ್ಸ್ ಟೆಕ್ಸ್ಟ್ ಒಳಗಡೆ ಮಾಡ್ತಕ್ಕಂಥದ್ದು. ಎರಡನೇ ಭಾಗ ಅಂತ ಹೇಳಿದ್ರೆ ಒಟ್ಟು ಸೈಟೇಷನ್ ಮಾಡಿರ್ತಕ್ಕಂಥ ಒಂದು ಪಟ್ಟಿಯನ್ನ ಪುಸ್ತಕದ ಕೊನೆಯಲ್ಲಿ ಕೊಡ್ತಕ್ಕಂಥ. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಸೈಟೇಷನ್ ಇನ್ ದ MLA ಫಾರ್ಮ್ಯಾಟ್ ಫಾರ್ ಬುಕ್ಸ್. ದ
The first and foremost thing is to write the author's name. Sometimes the author's name may have the first name, middle name, and the last name. In such a situation, you have to take the last name followed by that first name. If there are multiple authors for the book, if there are two authors, write the two authors' name as I said in the first instance, and followed by that, if there are many authors or more than two, after writing two authors' name, you can write yet all. It indicates there are many people like this. Now let's come to the second point, wherein we are going to write the title of the book. The third point is that writing the edition of the book. The fourth point is that you have to write the city of publication. The publisher's name. Maybe there may be popular publishers. You have to write down the full name of the publisher or publication. Another important thing is that year of publication. And at the end, you have to mention the medium of publication. Friends, to cite this MLA format for books, in a single line you can write like this. You can see the last name, comma, the first name, comma, title of the book, comma, edition used, and place of publication, publisher, year of publication, medium of publication. At the end, you have the full stop. Please be aware of this use of punctuations in this citation. These are the steps you have to follow when you are writing the bibliography for the book in the MLA format. ಸ್ನೇಹಿತರೇ ನೀವು ಓದಿರ್ತಕ್ಕಂಥ ಒಂದು ಬುಕ್ಕನ್ನು ಎಮ್ ಎಲ್ ಎ ಫಾರ್ಮ್ಯಾಟಲ್ಲಿ ಬಿಬ್ಲಿಯೋಗ್ರಫಿ ಬರೀಬೇಕಂದ್ರೆ ಮೊಟ್ಟ ಮೊದಲ ಕೆಲಸ ಅಂತ ಹೇಳಿದ್ರೆ ಆ ಲೇಖಕನ ಹೆಸರನ್ನು ಬರೆದಿಟ್ಕೊಳ್ಳೋದು. ಲೇಖಕನ ಹೆಸರು ಬಹುಶಃ ಎರಡು ಮೂರು ಪದಗಳಿಂದ ಕೂಡಿದರೆ ಅದು ಕೆಲವೊಂದು ಸಾರಿ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಅಂತ ಮೂರು ಪದಗಳು ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಲೇಖಕನ ಕೊನೆಯ ಹೆಸರನ್ನು ಬರೋದು, ಆನಂತರ ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಅವುಗಳನ್ನು ಬೇಕಾದ ಹುಡುಕಿ ಅದನ್ನು ನಂತರ ಬರೀಬಹುದು. ಒಂದು ಪುಸ್ತಕಕ್ಕೆ ಇಬ್ಬರು ಲೇಖಕರಿದ್ದಾಗ ಈ ವಿಧಾನನ ಒಂದು ಹೆಸರು ಬರೆದು ಮತ್ತೊಬ್ಬ ಲೇಖಕರ ಹೆಸರು ಬರೀರಿ. ಇಬ್ಬರಿಗಿಂತ ಹೆಚ್ಚು ಲೇಖಕರು ಒಂದೇ ಪುಸ್ತಕವನ್ನು ಬರೆದಿದ್ದಲ್ಲಿ ಇಬ್ಬರ ಹೆಸರನ್ನು ಬರೆದು ಕೊನೆಗೆ ಎಟ್ ಆಲ್ ಅಂತ ಬರೆದ್ರೆ ಸೊ ಇತರ ಲೇಖಕರಿಗೆ ನಾವು ಕ್ರೆಡಿಟ್ ಕೊಟ್ಟಂಗಾಗುತ್ತೆ. ನಂತರದ ಹಂತ ಅಂತ ಹೇಳಿದ್ರೆ ಆ ಪುಸ್ತಕದ ಟೈಟಲ್ ಅನ್ನು ಬರೀತಕ್ಕಂಥದ್ದು. ಇನ್ನು ಮೂರನೇದಾಗಿ ಆ ಪುಸ್ತಕ ಎಡಿಷನ್ ಯಾವುದು, ಆ ಪುಸ್ತಕ ಫಸ್ಟ್ ಎಡಿಷನ್ನ, ಸೆಕೆಂಡ್ ಎಡಿಷನ್ನ, ಅಥವಾ ವಾಲ್ಯೂಮ್ಸ್ ಕೊಟ್ಟಿರ್ತಾರೆ ಅದನ್ನು ಬರೀತಕ್ಕಂಥದ್ದು. ನಾಲ್ಕನೇ ಹಂತ ಅಂತ ಹೇಳಿದ್ರೆ ಆ ಪುಸ್ತಕ ಪಬ್ಲಿಕೇಶನ್ ಆಗಿದೆ ಸಿಟಿ ಯಾವುದು, ದ ಪ್ಲೇಸ್ ಆಫ್ ಪಬ್ಲಿಕೇಶನ್, ಸಿಟಿ ಯಾವ ಸಿಟಿಯಲ್ಲಿ ಪಬ್ಲಿಕೇಶನ್ ಆಗಿದೆ ಅದನ್ನು ನಾವು ಬರಿತೇವೆ. ನಂತರದ ಐದನೇ ಹಂತ ಅಂತ ಹೇಳಿದ್ರೆ ಆ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಕ್ಕಂಥ ಪಬ್ಲಿಕೇಶನ್ ಯಾವುದು, ನೇಮ್ ಆಫ್ ಪಬ್ಲಿಷರ್ ಅಂತ ಕರಿತೀವಿ ಅದನ್ನು, ಅದನ್ನು ಬರಿಬೇಕು. ನಂತರ ಇಯರ್ ಆಫ್ ಪಬ್ಲಿಕೇಶನ್, ಯಾವ ವರ್ಷದಲ್ಲಿ ಆ ಪುಸ್ತಕವನ್ನು ಪಬ್ಲಿಕೇಶನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಕೊನೆ ಅಂತ ಮೀಡಿಯಮ್ ಆಫ್ ಪಬ್ಲಿಕೇಶನ್ ಅಂತಕ್ಕಂಥದ್ದು, ಆ ಮೀಡಿಯಮ್ ಆಫ್ ಪಬ್ಲಿಕೇಶನ್ ಅಂತಿರುತ್ತೆ ಅದನ್ನು ನೀವು ಬರೀಬೇಕಾಗಿ ಬರ್ತೆ. ಇದು ಎಮ್ ಎಲ್ ಎ ಫಾರ್ಮ್ಯಾಟಲ್ಲಿ ಒಂದು ಪುಸ್ತಕವನ್ನು ಬಿಬ್ಲಿಯೋಗ್ರಫಿ ರಚನೆ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ. ಸ್ನೇಹಿತರೆ, ನಿಮಗೆ ಈ ಎಲ್ಲ ಹಂತಗಳಲ್ಲಿ ಒಂದು ಪುಸ್ತಕದ ಬಿಬ್ಲಿಯೋಗ್ರಫನ್ನು ಬರೀಬೇಕು ಅಂತ ಹೇಳೋದಾದರೆ ಮೊದಲಿಗೆ ಲಾಸ್ಟ್ ನೇಮ್ ಆಫ್ ದಿ ಆಥರ್ ಬರೆದು ಕಾಮ ಹಾಕಿದ್ರಿ, ಆಮೇಲೆ ಫಸ್ಟ್ ನೇಮ್ ಅಂತ ಬರೆದು ಕಾಮ ಹಾಕಿದ್ರಿ. ಈ ಥರ ಆ ಎಲ್ಲ ಹಂತಗಳಲ್ಲಿ ಕೊಟ್ಟಿರೋ ಮಾಹಿತಿಯನ್ನು ನೀವು ಆತ ನಿಮಗೆ ಲಭ್ಯವಾಗಿರೋ ಮಾಹಿತಿಯನ್ನು ಕಾಮ ಹಾಕಿ ಬರಿತಾ ಹೋಗ್ತೀರಿ. ಲಾಸ್ಟ್ಗೆ ಒಂದು ಫುಲ್ ಸ್ಟಾಪನ್ನು ಹಾಕ್ತೀರಿ. ಈ ರೀತಿ ಅದು ಪಂಕ್ಚುಯೇಷನ್ ಎಲ್ಲ ಬರೆದು ಅದನ್ನ ನಿರ್ವಹಿಸಬೇಕಾಗ್ಬರುತ್ತೆ. ನೌ ಲೆಟ್ಸ್ ಕಮ್ ಟು ದ ಈಸಿಯೆಸ್ಟ್ ವೇ ಹೌ ಟು ರಿಮೆಂಬರ್ ದಿಸ್ ಫಾರ್ಮ್ಯಾಟ್ ಆಫ್ ರೈಟಿಂಗ್ ದ ಬಿಬ್ಲಿಯೋಗ್ರಫಿ ಇನ್ ದ ಎಮ್ ಎಲ್ ಎ ಫಾರ್ಮ್ಯಾಟ್ ಫಾರ್ ಬುಕ್ಸ್. ಐ ಆಮ್ ಜಸ್ಟ್ ಕೋಚಿಂಗ್ ಒನ್ ಆಕ್ರೋನಿಮ್ ಸೊ ದಟ್ ಯು ಕುಡ್ ಈಸಿಲಿ ರಿಮೆಂಬರ್. ದಿ ಆಕ್ರೋನಿಮ್ ಈಸ್ ATCPY. ATCPY is the acronym you could remember when you want to cite the book in the MLA format for books. What is ATCPY? A stands for author's name, T stands for title of book, C stands for city of publication, P stands for publisher, and Y stands for year of publication. I hope with these minimum letters you could easily remember the structure of writing bibliography in the MLA format for books. ಸ್ನೇಹಿತರೆ, ಒಂದು ಪುಸ್ತಕವನ್ನು ನಾವು ಬಿಬ್ಲಿಯೋಗ್ರಫಿ ಬರೀಲಿಕ್ಕೆ ಹೋದಾಗ ಅದನ್ನ ಎಮ್ ಎಲ್ ಎ ಫಾರ್ಮೆಟಲ್ಲಿ ಅದರ ಬಿಬ್ಲಿಯೋಗ್ರಫಿ ಬರೀಬೇಕು ಅಂತ ಹೇಳಿದ್ರೆ ಒಂದು ಆಕ್ರೋನಿಮ್ ಅನ್ನು ಹೇಳ್ತೇನೆ. ಬಹುಶಃ ATCPY ಅಂತಕ್ಕಂಥ ಈ ಇಂಗ್ಲೀಷ್ ಅಕ್ಷರಗಳ ಒಂದು ಆಕ್ರೋನಿಮ್ ಅನ್ನು ನೆನ್ಪಿಟ್ಕೊಂಡ್ರೆ ಭಾಳ ಸುಲಭವಾಗಿ ಬರೀಬೋದು.
ಏನಿದು ಎ ಟಿ ಸಿ ಪಿ ವೈ ಅಂತ ಹೇಳಿದ್ರೆ ಎ ಅಂತಕ್ಕಂಥದ್ದು ಆಥರ್ಸ್ ನೇಮ್ ಬರೀರಿ, ಟಿ ಅಂತಕ್ಕಂಥದ್ದು ಟೈಟಲ್ ಆಫ್ ಬುಕ್ ಬರೀರಿ, ಸಿ ಅಂತಕ್ಕಂಥ ಸಿಟಿ ಆಫ್ ಪಬ್ಲಿಕೇಶನ್ ಬರೀರಿ, ಪಿ ಅನ್ನೋದು ಪಬ್ಲಿಷರ್ಸ್ ನೇಮ್ ಬರೀರಿ, ವೈ ಅನ್ನೋದು ಇಯರ್ ಆಫ್ ಪಬ್ಲಿಕೇಶನ್ ಬರೀರಿ. ಸೊ ಟೈಟಲ್ ಆಫ್ ದ ಬುಕ್ ಬರೀತಿರ್ಬೇಕಾದ್ರೆ ಟಿ ಪಕ್ಕದಲ್ಲಿ ಬೇಕಾದ ವಾಲ್ಯೂಮ್ ಇದ್ರೆ ಆ ವಾಲ್ಯೂಮ್ ಅನ್ನ ಅಲ್ಲೇ ಕೂಡ ಸೇರಿಸಬಹುದು. ಇಯರ್ ಆಫ್ ಪಬ್ಲಿಕೇಶನ್ ಮುಗಿದ ನಂತರ ಮೀಡಿಯಂ ಆಫ್ ದ ಪಬ್ಲಿಕೇಶನ್, ಆ ಬುಕ್ ಮೀಡಿಯಂ ಆಫ್ ದ ಪಬ್ಲಿಕೇಶನ್ ಕೂಡ ಅದು ಕೂಡ ಎಂಡಲ್ಲಿ ಬರೀಬಹುದು. ಸೊ ಅಟ್ ಸಿ ಪಿ ವೈ ಅಥವಾ ಎ ಟಿ ಸಿ ಪಿ ವೈ ಈ ಆಕ್ರಣ ನೆನ್ಪಿಟ್ಕೊಂಡು ನೀವು ಬಹಳ ಸುಲಭವಾಗಿ ಎಮ್ ಎಲ್ ಎ ಫಾರ್ಮ್ಯಾಟಲ್ಲಿ ಬುಕ್ಸ್ಗೆ ಸೈಟೇಷನ್ ಮಾಡಬಹುದು ಅಥವಾ ಬಿಬ್ಲಿಯೋಗ್ರಫಿ ಬರಿಬಹುದು. ನಾವು ಲೆಟ್ಸ್ ಕಮ್ ಟು ದ ಸೈಟೇಷನ್ ವಿತ್ ರೆಸ್ಪೆಕ್ಟ್ ಟು ದ ಜರ್ನಲ್ಸ್ ಅಂಡ್ ಪೀರಿಯಾಡಿಕಲ್ಸ್. ಫ್ರೆಂಡ್ಸ್, ಇನ್ ದಿಸ್ ಫಾರ್ಮ್ಯಾಟ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಆಥರ್ಸ್ ನೇಮ್ ಇನ್ ಫುಲ್. ಇಫ್ ಪಾಸಿಬಲ್ ವಿ ಕೆನ್ ಓನ್ಲಿ ಟೇಕ್ ದ ಸರ್ ನೇಮ್, ವಿ ಆಲ್ಸೋ ಕಾಲ್ ಇಟ್ ಇಸ್ ಅ ಫ್ಯಾಮಿಲಿ ನೇಮ್ ಅಂಡ್ ಪರ್ಸನಲ್ ನೇಮ್ ವಿ ವಿಲ್ ರೈಟ್. ಅಂಡ್ ದ ಸೆಕೆಂಡ್ ಸ್ಟೆಪ್ ಈಸ್ ರೈಟ್ ದ ಟೈಟಲ್ ಆಫ್ ದ ಆರ್ಟಿಕಲ್ ಫಾಲೋಡ್ ಬೈ ದ ಟೈಟಲ್ ಆಫ್ ದ ಪೀರಿಯಾಡಿಕಲ್ ವಿ ರೈಟ್. ಅಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ವಾಲ್ಯೂಮ್, ವಿ ಹ್ಯಾವ್ ಟು ಮೆನ್ಷನ್ ದ ವಾಲ್ಯೂಮ್ ಇನ್ ವಿಚ್ ಇಟ್ ವಾಸ್ ಪಬ್ಲಿಷ್ಡ್. ಅಂಡ್ ದೆನ್ ವಿ ರೈಟ್ ದ ಇಯರ್ ಆಫ್ ಪಬ್ಲಿಕೇಶನ್ ಆಫ್ ದಟ್ ಜರ್ನಲ್ ಆರ್ ಪೀರಿಯಾಡಿಕಲ್. ಅಂಡ್ ದೆನ್ ವಿ ಹ್ಯಾವ್ ದ ಪೇಜ್ ನಂಬರ್ 2, ಇನ್ ವಿಚ್ ಪೇಜ್ ದಿಸ್ ಆರ್ಟಿಕಲ್ ಇಸ್ ಮೆನ್ಷನ್ಡ್ ಆರ್ ಪ್ರಿಂಟೆಡ್. And these format can be written in a single line as author's name in full, the title of the article, title of the periodical, volume, year, page number. ಸ್ನೇಹಿತರೆ, ಒಂದು ಜರ್ನಲ್ ಅಥವಾ ಪೀರಿಯಾಡಿಕಲ್ ನಮಗೆ ಬೇಕಿರೋ ಒಂದು ಲೇಖನ ಪ್ರಿಂಟ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಬಿಬ್ಲಿಯೋಗ್ರಫಿ ಬರೀಬೇಕು ಅಂತ ಹೇಳಿದ್ರೆ ಎಮ್ ಎಲ್ ಎ ಫಾರ್ಮ್ಯಾಟಲ್ಲಿ ಬರೀಲಿಕ್ಕೆ ಹೋದಾಗ ಅದಕ್ಕೆ ಇರತಕ್ಕಂಥ ವಿಧಾನ ಅಂತ ಹೇಳಿದ್ರೆ ಆಥರ್ಸ್ ನೇಮನ್ನು ಬರೀತೀವಿ, ಆಥರ್ಸ್ ನೇಮನ್ನು ಫುಲ್ ಹೆಸರು ಬರೀತೀವಿ ಅದನ್ನು. ಸೊ ಅದು ಫುಲ್ ಹೆಸರು ಬರೀತೀವಿ ಅಂತ ಹೇಳಿದ್ರೆ ಅದು ಸರ್ನೇಮ್ ಕೂಡ ಆಗಿರ್ಬೋದು, ಆ ಸರ್ನೇಮ್ ಇದ್ರೂ ಸಾಕು ಅಷ್ಟು ಬರೀತೀವಿ ಬೇಕಾದ್ರೆ. ಸೊ ಅದಂತರ ಟೈಟಲ್ ಆಫ್ ದ ಆರ್ಟಿಕಲ್ ಬರೀತೀವಿ, ಟೈಟಲ್ ಆಫ್ ಆರ್ಟಿಕಲ್ ಬರೆದ ನಂತರ ಟೈಟಲ್ ಆಫ್ ಪೀರಿಯಡಿಕಲ್ಸ್ ಬರೀತೀವಿ, ಆನಂತರ ವಾಲ್ಯೂಮ್ ಬರೀತೀವಿ, ಇಯರ್, ಪೇಜ್ ನಂಬರ್, ಈ ಒಂದು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತಾ ಹೋಗ್ತೀವಿ. ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಮ್ಯಾಗ್ಝಿನ್ ಅಥವಾ ಪೀರಿಯಾಡಿಕಲ್ ಜರ್ನಲ್ನ ಬಿಬ್ಲಿಯಾಗಿ ಬರೀರಿ ಅಂತ ಹೇಳಿದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಸೈಟೇಷನ್ ಮಾಡಲಿಕ್ಕೆ ಹೋದಾಗ ಈ ಒಂದು ಸಿಂಗಲ್ ಲೈನಲ್ಲಿ ಸೈಟೇಷನ್ ಮಾಡ್ತೀವಿ ಬಿಬ್ಲಿಯೋಗ್ರಫಿನ. ಅದು ಈ ಸಿಂಗಲ್ ಲೈನಲ್ಲಿ ಸೈಟೇಷನ್ ಯಾವ ಥರ ಮಾಡಿದ್ವಿ ನೋಡಿ, ಇಲ್ಲಿ ಆಥರ್ಸ್ ನೇಮ್, ಟೈಟಲ್ ಆಫ್ ದ ಆರ್ಟಿಕಲ್, ಟೈಟಲ್ ಆಫ್ ಪೀರಿಯಾಡಿಕಲ್, ವಾಲ್ಯೂಮ್, ಇಯರ್, ಪೇಜ್ ನಂಬರ್ ಅಂತ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳೋದು ಹೇಗೆ? ಯಾ, ಲೆಟ್ ಇಸ್ ಮೂವ್ ಆನ್ ಟು ದ ಫ್ರೆಂಡ್ಸ್. ನೌ ಲೆಟ್ ಮೀ ಟೆಲ್ ಯು ದ ಆಕ್ರೋನಿಮ್ ಸೋ ದಟ್ ಯು ಕುಡ್ ಈಸಿಲಿ ರಿಮೆಂಬರ್ ದ ಎಮ್ ಎಲ್ ಎ ಫಾರ್ಮ್ಯಾಟ್ ಫಾರ್ ಎ ಜರ್ನಲ್ ಆರ್ ಪೀರಿಯಾಡಿಕಲ್. ಇಟ್ ಈಸ್ ಎ ಪಿ ವಿ ವೈ ಪಿ ಜಿ. ಇಫ್ ಯು ರಿಮೆಂಬರ್ ದಿಸ್ ಒನ್ ಯು ಕುಡ್ ಈಸಿಲಿ ರಿಮೆಂಬರ್ ದ ಸೈಟೇಷನ್ ಟೆಕ್ನಿಕ್. ಎ ಸ್ಟ್ಯಾಂಡ್ಸ್ ಫಾರ್ ಆಥರ್ಸ್ ನೇಮ್, ಅನದರ್ ಎ ಸ್ಟ್ಯಾಂಡ್ಸ್ ಫಾರ್ ಆರ್ಟಿಕಲ್, ಪಿ ಸ್ಟ್ಯಾಂಡ್ಸ್ ಫಾರ್ ನೇಮ್ ಆಫ್ ದ ಪೀರಿಯಾಡಿಕಲ್, ಆ್ಯಂಡ್ ದೆನ್ ವಿ ಸ್ಟ್ಯಾಂಡ್ಸ್ ಫಾರ್ ವಾಲ್ಯೂಮ್, ವೈ ಸ್ಟ್ಯಾಂಡ್ಸ್ ಫಾರ್ ಇಯರ್ ಆಫ್ ಪಬ್ಲಿಕೇಶನ್, ಪಿ ಜಿ ಸ್ಟ್ಯಾಂಡ್ಸ್ ಫಾರ್ ಪೇಜ್ ನಂಬರ್. ವೆಲ್, ವಿತ್ ದಿಸ್ ವಿ ಕ್ಯಾನ್ ರೈಟ್ ಅಂಡ್ ದ ಸೈಟೇಷನ್ ಕ್ಯಾನ್ ಬಿ ರಿಟನ್ ಆಸ್ ಆಥರ್ಸ್ ನೇಮ್, ಆರ್ಟಿಕಲ್, ಪೀರಿಯಾಡಿಕಲ್, ವಾಲ್ಯೂಮ್, ಇಯರ್, ಪೇಜ್ ನಂಬರ್. ದಟ್ಸ್ ಹೌ ಯು ಮೆನ್ಷನ್ ಇನ್ ಯುವರ್ ಬಿಬ್ಲಿಯೋಗ್ರಫಿ ವಿತ್ ರೆಸ್ಪೆಕ್ಟ್ ಟು ದ ಜರ್ನಲ್ ಆರ್ ಪೀರಿಯಾಡಿಕಲ್ ಇನ್ ದ ಎಮ್ ಎಲ್ ಎ ಫಾರ್ಮ್ಯಾಟ್. ಸ್ನೇಹಿತರೆ, ಒಂದು ಎಮ್ ಎಲ್ ಫಾರ್ಮ್ಯಾಟಲ್ಲಿ ಜರ್ನಲ್ ಅಥವಾ ಪೀರಿಯಾಡಿಕಲನ್ನು ಹೇಗೆ ನಾವು ಬಿಬ್ಲಿಯೋಗ್ರಫಿ ಬರೀಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಆಕ್ರೋನಿಮ್ ಹೇಳ್ತೇನೆ. ಆಕ್ರೋನಿಮ್ ಎ ಪಿ ವಿ ವೈ ಪಿ ಜಿ ಅಂತಕ್ಕಂಥ ಆಕ್ರೋನಿಮ್. ಅದು ಎ ಅಂದರೆ ಆಥರ್ಸ್ ನೇಮ್ ಅಂತ ಕರಿತೀವಿ, ಇನ್ನೊಂದು ಎ ಅಂತ ಹೇಳಿದ್ರೆ ಆರ್ಟಿಕಲ್ ಅಂತ ಕರಿತೀವಿ, ಪಿ ಅಂದರೆ ಪೀರಿಯಾಡಿಕಲ್ ಅಂತ ಕರಿತೀವಿ, ಆ ಪೀರಿಯಾಡಿಕಲ್ ಹೆಸರು ಬರೀಬೇಕು. ವಿ ಅಂದರೆ ವಾಲ್ಯೂಮ್ ಬರೀತೀವಿ. ನೆಕ್ಸ್ಟ್ ವೈ ಅಂತ ಹೇಳಿದ್ರೆ ಯಾವ ಇಯರಲ್ಲಿ ಮುದ್ರಣ ಆಗಿದೆ ಆ ಇಯರನ್ನು ಬರಿತೀವಿ, ಪಿ ಜಿ ಅಂದರೆ ಪೇಜ್ ನಂಬರ್ ಬರಿತೀವಿ. ಇಷ್ಟೆಲ್ಲ ಒಂದು ಮಾಹಿತಿಯನ್ನು ಹಂತ ಹಂತವಾಗಿ ನಾವು ಬರೆದಿಟ್ಕೊಂಡು ಅದನ್ನ ಸೈಟೇಷನ್ ಮಾಡಲಿಕ್ಕೆ ಹೋದಾಗ ಒಂದೇ ಲೈನಲ್ಲಿ ಬರಿಬೋದು. ಯಾವ ಥರ ಅಂತ ಹೇಳಿದ್ರೆ ಆಥರ್ಸ್ ನೇಮ್ ಕಾಮ ಆರ್ಟಿಕಲ್ಸ್ ನೇಮ್ ಕಾಮ ಪೀರಿಯಾಡಿಕಲ್ ನೇಮ್ ಕಾಮ ವಾಲ್ಯೂಮ್ ಕಾಮ ಇಯರ್ ಆ್ಯಂಡ್ ಪೇಜ್ ನಂಬರ್. ಇಷ್ಟು ನೀವು ನೆನ್ಪಿಟ್ಕೊಳ್ಲಿಕ್ಕೆ ಈಸಿ ಆಗಿರ್ತಕ್ಕಂಥ ಒಂದು ಆಕ್ರೋನಿಮ್ ಅಂತ ಹೇಳಿದ್ರೆ ಎ ಪಿ ವಿ ವೈ ಪಿ ಜಿ. ಎ ಪಿ ವಿ ವೈ ಪಿ ಜಿ ಅಂತಕ್ಕಂಥ ಆಕ್ರೋನಿಮ್ ನೆನ್ಪಿಟ್ಕೊಳ್ಳಿ. ಭಾಳ ಸುಲಭವಾಗಿ ನೀವು ಜರ್ನಲ್ ಅಥವಾ ಪೀರಿಯಾಡಿಕಲ್ನ ಎಮ್ ಎಲ್ ಎ ಫಾರ್ಮ್ಯಾಟಲ್ಲಿ ಬಿಬ್ಲಿಯೋಗ್ರಫಿ ಬರೀಬಹುದು. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಎಕ್ಸಾಂಪಲ್ಸ್ ವೇರ್ ಇನ್ ವಿ ಕ್ಯಾನ್ ರೈಟ್ ದ ಬಿಬ್ಲಿಯೋಗ್ರಫಿ ಇನ್ ದ ಎಮ್ ಎಲ್ ಎ ಫಾರ್ಮ್ಯಾಟ್. ವಿತ್ ರೆಸ್ಪೆಕ್ಟ್ ಟು ಎ ಬುಕ್ ವಿತ್ ಒನ್ ಆಥರ್, ವಿ ಕ್ಯಾನ್ ರೈಟ್ ಲೈಕ್ ದಿಸ್: ಏಪಿಲ್ಸನ್ ಕಾಮ ಆಂಡಿ, ದ ನೇಮ್ ಆಫ್ ದ ಆಥರ್ ಇಟ್ ಈಸ್,
So actually author's name was Andy Appleson. That is written in this way format as the last name comma followed by the first name of the author. Well, we put comma there and then we are writing the title of the book that he has written, the Emergency Budget Task Force Handbook. That is the name of the book that he has written. And the place of publication, city of publication is Mississippi. And the publisher is Haberdasher, comma. The year of publication is 2001 in print. Yeah, that's how we mention our bibliography for the book with one author. Friends, now let's come to the book with two authors. For this example, let me tell you, here two authors are given. The first author is said to be Darian E. Brigham, but his name is written as Brigham, comma, Darian E. And the second author is Sally Knope. Here the second author's name is written full as it is. We did not change the author's name as the last name or first name like that. We have written as it is. And the name of the book that he has written, that these authors have written, is Resting Heartbeat Science. And 12th edition is also mentioned here. And the place of publication is said to be Alejandro. And the publishers is Spaghetti. Year of publication 2001, print. Now come to the citation with respect to journals and periodicals. Here it is mentioned as an example. You see here, the author is said to be Ambler Charles. Actually, his original name is Charles Ambler. We have written in such a form where we have taken the last name first and then we have written Charles next. And the name of the article that the author has written is said to be Alcohol, Racial Segregation, Popular Politics in Northern Rhodesia. That is the name of the article that the author has written. And the name of the maybe periodical is said to be The Journal of African History. And the volume that's said to be of 312. And the year of publication is 1990. And then the page numbers are said to be 295 to 315 are the page numbers. Likewise, we write the bibliography. ಸ್ನೇಹಿತರೆ, MLA ಫಾರ್ಮ್ಯಾಟ್ ಅಲ್ಲಿ ನಾವು ಯಾವ ರೀತಿ ಬಿಬ್ಲಿಯಾಗ್ರಿ ಬರಿಬೇಕು ಅನ್ನೋದಕ್ಕೆ ಒಂದು ಮೂರು ಮುಖ್ಯ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ಅಲ್ಲಿ. ದಯವಿಟ್ಟು ವಾಚ್ ಮಾಡಿ. ಒಂದು ಪುಸ್ತಕಕ್ಕೆ ಒಬ್ಬನೇ ಲೇಖಕ ಇರ್ತಾನೆ. ಅಂತ ಸಂದರ್ಭದಲ್ಲಿ ಮೊದಲ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಆ ಲೇಖಕನ ಹೆಸರು ಆಂಡಿ ಏಪ್ರಿಲ್ಸನ್ ಅಂತಕ್ಕಂಥದ್ದು. ಈ ಆಂಡಿ ಏಪ್ರಿಲ್ಸ್ ಅಂತಕ್ಕಂಥ ಲೇಖಕನ ಹೆಸರನ್ನ ಆಂಡಿ ಅಂತಕ್ಕಂಥದ್ದು ಮೊದಲ ಹೆಸರಾಗಿದ್ದು, ಏಪ್ರಿಲ್ಸ್ ಅಂತಕ್ಕಂಥ ಲಾಸ್ಟ್ ನೇಮ್ ಆಗಿದೆ. ನಮ್ಮ MLA ಫಾರ್ಮ್ಯಾಟ್ ದೃಷ್ಟಿಯಿಂದ ಏಪ್ರಿಲ್ಸನ್ ಅಂತ ಮೊದಲು ಬರೆದು ನಂತರ ಕಾಮ ಹಾಕಿ ನಂತರ ಆಂಡಿ ಬರೆದಿದ್ದೇವೆ. ಇನ್ನು ಪುಸ್ತಕದ ಹೆಸರು ಅಂತ ಹೇಳಿದ್ರೆ ದ ಎಮರ್ಜೆನ್ಸಿ ಬಡ್ಜೆಟ್ ಟಾಸ್ಕ್ ಫೋರ್ಸ್ ಹ್ಯಾಂಡ್ ಬುಕ್ ಅಂತಕ್ಕಂಥದ್ದು ಪುಸ್ತಕದ ಹೆಸರು, ಅದು ಬರೆದಿದ್ದೇವೆ. ಅದನಂತರ ಕಾಮ ಬರೆದು ಸಿಟಿ ಆಫ್ ಪಬ್ಲಿಕೇಶನ್ ಮಿಸಿಸಿಪಿ ಅಂತ ಬರೆದಿದ್ದೀವಿ. ತದನಂತರ ಪಬ್ಲಿಷರ್ ಆಗಿರತಕ್ಕಂಥ ಹ್ಯಾಬರ್ಡ್ಯಾಶರ್ ಅಂತಕ್ಕಂಥ ಬರೆದಿದೆ. ನಂತರ ಇಯರ್ ಆಫ್ ಪಬ್ಲಿಕೇಶನ್ 2001 ಪ್ರಿಂಟ್ ಬರೆದಿದ್ದೀವಿ. ಇದು ಒಂದು ಪುಸ್ತಕ, ಒಂದು ಲೇಖಕ ಆಗಿರತಕ್ಕಂಥದಕ್ಕೆ ನಾವು ಬರೀತಕ್ಕಂಥ ಒಂದು ಬಿಬ್ಲಿಯೋಗ್ರಫಿ ಆಗಿದೆ. ಈಗ ಎರಡನೇ ಉದಾಹರಣೆಗೆ ಬರೋಣ. ಈ ಉದಾಹರಣೆಯಲ್ಲಿ ಅಂತ ಹೇಳಿದ್ರೆ ಒಂದು ಪುಸ್ತಕ, ಇಬ್ಬರು ಲೇಖಕರಿದ್ದಾರೆ. ಅಂಥದಕ್ಕೆ ನಾವು ಯಾವ ರೀತಿ ಬಿಬ್ಲಿಯೋಗ್ರಫಿ ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇ ಆತರ್ ನೋಡಿ ಹೇಗಿದೆ ಅಂತ ಹೇಳಿದ್ರೆ ಬ್ರಿಂಗ್ಹ್ಯಾಮ್ ಡ್ಯಾರಿಯನ್ ಇ ಅಂತ ಬರೆದಿದ್ದೀವಿ. ಇಲ್ಲಿ ಅವನ ಮೂಲ ಹೆಸರು ಹೇಳಿದ್ರೆ ಡ್ಯಾರಿಯನ್ ಇ ಬ್ರಿಂಗ್ಹ್ಯಾಮ್ ಅಂತಕ್ಕಂಥದ್ದು. ಬ್ರಿಂಗ್ಹ್ಯಾಮ್ ಅಂತಕ್ಕಂಥ ಲಾಸ್ಟ್ ನೇಮ್ ಆಗಿದೆ. ಲಾಸ್ಟ್ ನೇಮ್ ಅನ್ನು ಬರೆದು ಕಾಮ ಹಾಕಿ ಮತ್ತೆ ಡ್ಯಾರಿಯನ್ ಇ ಅಂತ ಬರೆದಿದ್ದೀವಿ. ಅದನಂತರ ಸಾಲಿ ನೋಪ್ ಅಂತಕ್ಕಂಥ ಎರಡನೇ ಲೇಖಕ ಇದರಲ್ಲಿ, ಎರಡನೇ ಆತರ್ ಇವರು. ಸೊ ಎರಡನೇ ಆತರ್ಗೆ ಆಸ್ ಇಟ್ ಇಸ್ ಬರೆದು ಬಿಟ್ಟಿದ್ವಿ. ಅದನ್ನು ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ನಾವು ಚೇಂಜ್ ಮಾಡಿಲ್ಲ. ಆನಂತರ ರೆಸ್ಟಿಂಗ್ ಹೀಟ್ ಬೀಟ್ ಸೈನ್ಸ್ ಅಂತಕ್ಕಂಥದ್ದು ಆ ಬುಕ್ನ ಹೆಸರು, ಟೈಟಲ್ ಆಫ್ ದ ಬುಕ್ ಅದು. ನಂತರ ಆ ಬುಕ್ನ ವಾಲ್ಯೂಮ್ ಬಗ್ಗೆ ಬರ್ಲಿಕ್ಕೆ ಹೋದಾಗ ಅಥವಾ ಎಡಿಷನ್ ಬಗ್ಗೆ ಬರ್ಲಿಕ್ಕೆ ಹೋದಾಗ 12th ಎಡಿಷನ್ ಅಂತ ನಾವು ಅದನ್ನ ಬರೆದಿದ್ದೇವೆ. ಅದಾದ ನಂತರ ಸೊ ಪ್ಲೇಸ್ ಆಫ್ ಪಬ್ಲಿಕೇಶನ್ ಅಂತಕ್ಕಂಥದ್ದು, ಸಿಟಿ ಆಫ್ ಪಬ್ಲಿಕೇಶನ್ ಅಂತಕ್ಕಂಥದ್ದು ಅಲ್ಹಾಂಡ್ರೋ ಅಂತಕ್ಕಂಥದ್ದು ಬರೆದಿದ್ದೇವೆ. ನಂತರ ಪಬ್ಲಿಷರ್ಸ್ ಆಗಿರತಕ್ಕಂಥ ಸ್ಪೆಗೆಟಿ ಅಂತಕ್ಕಂಥದ್ದು ಕಾಮ ಹಾಕಿ ಇಯರ್ ಆಫ್ ಪಬ್ಲಿಕೇಶನ್ 2001 ಪ್ರಿಂಟ್ ಅಂತ ಬರೆದಿದ್ದೇವೆ. ಇದು ಇಬ್ಬರು ಲೇಖಕರಿರತಕ್ಕಂಥ ಪುಸ್ತಕಕ್ಕೆ ನಾವು ಬಿಬ್ಲಿಯೋಗ್ರಫಿ ಬರೆಯುವ ವಿಧಾನ. ಇನ್ನು ಒಂದು ಜರ್ನಲ್ ಪೀರಿಯಾಡಿಕಲ್ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಬಿಬ್ಲಿಯೋಗ್ರಫಿ ಬರೀತೀವಿ ಅಂತ ಹೇಳೋದಾದ್ರೆ, ಇಲ್ಲಿ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ಒಬ್ಬ ಲೇಖಕನ ಹೆಸರು ಚಾರ್ಲ್ಸ್ ಆಂಬ್ಲರ್ ಅಂತ ಇದೆ. ಸೊ ಅದನ್ನ ಆಂಬ್ಲರ್ ಕಾಮ ಚಾರ್ಲ್ಸ್ ಅಂತ ಬರೆದಿದ್ವಿ, ಯಾಕೆಂದ್ರೆ ಲೇಖಕನಿಗೆ ಲಾಸ್ಟ್ ನೇಮ್ ಅನ್ನ ಫಸ್ಟ್ ಬರೆದು ನಂತರ ಫಸ್ಟ್ ನೇಮ್ ಬರೆದಿದ್ವಿ.
ಸೊ ಲೇಖಕ ಬರೆದಿರತಕ್ಕಂತ ಒಂದು ಆರ್ಟಿಕಲ್ ಹೆಸರು ಅಂತ ಹೇಳಿದ್ರೆ ಆಲ್ಕೋಹಾಲ್ ರೇಷಿಯಲ್ ಸೆಗ್ರಿಗೇಷನ್ ಪಾಪ್ಯುಲರ್ ಪೊಲಿಟಿಕ್ಸ್ ಇನ್ ನಾರ್ತರ್ನ್ ರಷ್ಯಾ ಅಂತಕಂತದ್ದು ಒಂದು ಲೇಖನ ಅದು ಒಂದು ಆರ್ಟಿಕಲ್ ಅದು ನೇಮ್ ಆಫ್ ದಿ ಆರ್ಟಿಕಲ್ ಅದು ಸೊ ಜರ್ನಲ್ ಆಫ್ ಆಫ್ರಿಕನ್ ಹಿಸ್ಟರಿ ಅಂತಕಂತದ್ದು ಆ ಒಂದು ಜರ್ನಲ್ ನ ಹೆಸರಾಗಿದೆ ತದನಂತರ 312 ಅಂತ ಇದೆ ಇದು ವಾಲ್ಯೂಮ್ ಅಂತಕಂತದ್ದು ಆ ಯಾವ ವಾಲ್ಯೂಮ್ ಅಲ್ಲಿ ಆ ಒಂದು ಪುಸ್ತಕ ಪಬ್ಲಿಷ್ ಆಗಿದೆ ಅಂತಕಂತದ್ದು ಆ ಒಂದು ಜರ್ನಲ್ ಪಬ್ಲಿಷ್ ಆಗಿದೆ ಅಂತಕಂತದ್ದು ನಂತರ इयर आफ् पब्लिकेशन 1990 अंत ब्राकेट हाक ना यहा पेज नंबर आर्टिकल पब्लिश आगे 295 टू 315 अंत बरदी है जर्नल अथ पीरियड संबंध पटे बिब्लियोग्राफी बरिय विधान फ्रेंड्स ना लेट्स मूव ऑन टू द अनदर बिब्लियोग्राफी फॉर्मेट इट इज कॉल्ड एपीएफ फॉर्मेट अनदर पॉपुलर इंटरनेशनल सिस्टम फॉर आइडेंटिफाइंग सोर्सेस इज अमेरिकन साइकोलॉजिकल एसोसिएशन सिस्टम It's also called as the APA system. The APA referencing skill is an author date style. It is. Same thing. Bibliography barita kanta matundu vidhana antyaladare APA format. APA format ata kanta do inu popular agada kanta antarashtriya mattada ondu system agide. Idanna navu American Psychological Association system antu kuda karitive. APA referencing skill anta kanta do ondu author date style kuda agide idond karitive idannu. Now come to the way that we cite books with respect to APA format. We write the first and foremost thing, the author's name. The author's name is written in a unique way in this kind of format. Here we use only surname of the author followed by a comma. In the ML format, we have been using the last name followed by comma. We write first name. Here we write only surname of the author. And followed by comma. The year of publication is given only or partly in the book, and we write that year of publication in the brackets. That is unique when compared to the MLA format. In the MLA format, you write year of publication at the end, but here we write at the second place of the citation. Next, we write the title of the book. Maybe cap letters for the subtitles also we write here. And the city of publication is mentioned here. Followed by that, we write the publisher's name. After all these things, let us see how it can be cited in a bibliography. We write as the author's name in the bracket, the year of publication. Followed by that, we write the title of the book, and then the capital letters for the titles also we write there, and the city of publication and the publishers. This is. What the format we follow when we are writing APA format. ಸ್ನೇಹಿತರೆ MLA format ಅಲ್ಲಿ books ಗೆ ಯಾವ citation ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ APA format ಅಲ್ಲಿ books ಗೆ citation ಮಾಡಬೇಕು bibliography ಬರಿಬೇಕು ಅಂತ ಹೇಳಿದ್ರೆ ಬಹುಶಃ MLA format ಗೆ ಇದಕ್ಕೆ ಬಹಳ ಭಿನ್ನವಾಗೇನಿಲ್ಲ. ಕೆಲವು ವಿಚಾರಗಳು ಹಿಂದೆ ಮುಂದೆ ಮಾಡ್ತೀವಿ ಅಷ್ಟೇ. ಪರೀಕ್ಷಾ ದೃಷ್ಟಿಯಿಂದ MLA format ಅಂತ ಬರಿಬಹುದು, APA format ಅಂತ ಬರಿಬಹುದು. ಆದ್ರೆ APA format ಬರೆಯುವ ವಿಧಾನವನ್ನು ಹೇಳ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ಆಥರ್ಸ್ ನೇಮ್ ಬರಿಬೇಕು. ಬಹುಶಃ ಎಂಎಲ್ಎ ಫಾರ್ಮೆಟ್ ಅಲ್ಲಿ APA ಫಾರ್ಮೆಟ್ ಎರಡು ಫಾರ್ಮೆಟ್ ಅಲ್ಲೂ ಆಥರ್ಸ್ ನೇಮ್ ಬರಿತಾ ಇದ್ರಿ. ಆದ್ರೆ ಅದಕ್ಕೂ ಇದಕ್ಕೂ ವೈವಿಧ್ಯತೆ ಏನಪ್ಪ ಅಂತ ಹೇಳಿದ್ರೆ ಈ APA ಫಾರ್ಮೆಟ್ ಅಲ್ಲಿ ಆಥರ್ಸ್ ನೇಮ್ ಬರೀಲಿಕ್ಕೆ ಹೋದಾಗ ಕೇವಲ ಸರ್ನೇಮ್ ಮಾತ್ರ ಬರೀತೀರಿ. ಎರಡು ಆಥರ್ಸ್ ಇದ್ದಾಗ ಕೂಡ ಸರ್ನೇಮ್ ಬರೀತೀರಿ, ಮೊದಲು ಆಥರ್ಗೂ ಸರ್ನೇಮ್ ಬರೀತೀರಿ. ಇಲ್ಲಿ ಆಥರ್ಸ್ ಸರ್ನೇಮ್ ಅನ್ನ ಬರೀತೀರಿ, ನಂತರ ಇಯರ್ ಆಫ್ ಪಬ್ಲಿಕೇಶನ್ ಅನ್ನ ಬರೀತೀರಿ. ಆ ಇಯರ್ ಆಫ್ ಪಬ್ಲಿಕೇಶನ್ ನ ಬ್ರಾಕೆಟ್ ಅಲ್ಲಿ ಬರೀತೀರಿ ಅದನ್ನ. ತದನಂತರ ಒಂದು ಟೈಟಲ್ ಆಫ್ ಬುಕ್ ಏನಿದೆ ಆ ಬುಕ್ ಅನ್ನ ಟೈಟಲ್ ಬರೀತೀರಿ. ಆ ಟೈಟಲ್ ಆಫ್ ಬುಕ್ ಕೆಲವು ಸಾರಿ ಸಬ್ ಟೈಟಲ್ಸ್ ಕೊಟ್ಟಿರ್ಬೋದು, ಕ್ಯಾಪ್ಲೇಟರ್ಸ್ ಅಲ್ಲಿ ಅದು ಕೂಡ ಬರಿಬೇಕಾಗುತ್ತೆ. ನಂತರ ಸಿಟಿ ಆಫ್ ಪಬ್ಲಿಕೇಶನ್ ಬರುತ್ತೆ, ಯಾವ ಸಿಟಿಯಲ್ಲಿ ಪಬ್ಲಿಷ್ ಆಗಿದೆ ಅಂತಕ್ಕಂಥದ್ದು. ಲಾಸ್ಟ್ಗೆ ಪಬ್ಲಿಷರ್ಸ್ ನೇಮ್ ಕೂಡ ಬರಿತೀವಿ. ಇದು ಬರೆಯುವಂತ ವಿಧಾನ. ಇದಕ್ಕೆ ಸಂಬಂಧಪಟ್ಟ ಸೈಟೇಷನ್ಸ್ ಅನ್ನ ಒಂದು ಲೈನ್ ಅಲ್ಲಿ ಕೊಟ್ಟಿದ್ದು ನೋಡಿ. ಇಲ್ಲಿ ಈ ತರ ವಿಧಾನದಲ್ಲಿ ನೀವು ಅದನ್ನ ಸೈಟೇಷನ್ಸ್ ಅನ್ನ ಬಿಬ್ಲಿಯೋಗ್ರಫಿ ಬರಿಬೇಕಾಗುತ್ತೆ. ಸೊ ಇದು ನೆನ್ಪಿಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಒಂದು ಆಕ್ರೋನಿಮ್ ಹೇಳ್ತೇನೆ. ಆ ಆಕ್ರೋನಿಮ್ ನೆನ್ಪಿಟ್ಕೊಂಡ್ರೆ ನಿಮಗೆ APA ಫಾರ್ಮೆಟ್ ಅಲ್ಲಿ ಬಹಳ ಈಸಿಯಾಗಿ ಬಿಬ್ಲಿಯೋಗ್ರಫಿ ಬರಿಬಹುದು. ಹೇಳ ನೆನ್ಪಿಟ್ಕೊಳ್ತಿರಲ್ವಾ? ಎಸ್, ಇಟ್ ಈಸ್ AYTCP. AYTCP ಅಂತಾಗ ಆಕ್ರೋನಿಮ್ ನೆನ್ಪಿಟ್ಕೊಂಡ್ರೆ ನೀವು ಖಂಡಿತವಾಗೂ ಸಹ ಈ ಬಿಬ್ಲಿಯೋಗ್ರಫಿ ಬರಿಬಹುದು. ಏನು AYTCP ಅಂದ್ರೆ ಎ ಅಂದ್ರೆ ಆಥರ್ಸ್ ನೇಮ್, ವೈ ಅಂದ್ರೆ ಇಯರ್ ಆಫ್ ಪಬ್ಲಿಕೇಶನ್, ಟಿ ಅಂದ್ರೆ ಟೈಟಲ್ ಆಫ್ ದ ಬುಕ್, ಸಿ ಅಂದ್ರೆ ಸಿಟಿ ಆಫ್ ಪಬ್ಲಿಕೇಶನ್, ಪಿ ಅಂದ್ರೆ ಪಬ್ಲಿಷರ್. Friends, to remember this APA format, let me give you an acronym so that it will be easier for you to write a bibliography. What is this acronym?
The acronym is AYTCP. A stands for author's name, Y stands for your publication, T stands for title of the book, C stands for city of publication, P stands for the publisher. This is how you should remember to write the bibliography in the APA format for books. Now let's come to the writing of bibliography in the APA format with respect to journals and periodicals. The first thing you should note here, you have to write the author's name, and then you have to write the year of publication as it is given wholly or partly in the brackets, rounded brackets you have to write. The third point is that you have to write the title of the article and the title of the periodicals, volume, the page number. So the method that we write the bibliography is given in the single line citation as the author's name, comma, their year of publication, the bracket, the title of the article, comma, the title of the periodical, comma, volume, page number. This is how you have to write the citation or the bibliography for the journals and periodicals in the APA format. Tell you journals and periodicals samband pattante. Now yav rithi bibliography citation madbeku annadanna heltene. Bahusha ella format gulu ella format alli kuda common aagi authors name barithive. Aa rithiyalli idukku saha authors name baribeku. Author's name ಬರೆದ ನಂತರ ಇಯರ್ ಆಫ್ ಪಬ್ಲಿಕೇಶನ್ ಅನ್ನು ಬ್ರಾಕೆಟ್ ಅಲ್ಲಿ ಬರಿಬೇಕು, ಟೈಟಲ್ ಆಫ್ ದ ಆರ್ಟಿಕಲ್ ಬರಿಬೇಕು, ನಂತರ ಟೈಟಲ್ ಆಫ್ ದ ಪೀರಿಯಡಿಕಲ್ ಬರಿಬೇಕು, ವಾಲ್ಯೂಮ್ ಬರಿಬೇಕು, ಪೇಜ್ ನಂಬರ್ ಬರಿಬೇಕು. ಇವೆಲ್ಲ ಹಂತ ಹಂತವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಸಿಂಗಲ್ ಲೈನ್ ಅಲ್ಲಿ ಅವೇ ಅಷ್ಟು ಕೂಡ ಬರೆದ್ಬಿಡ್ಬಹುದು. ಅದನ್ನು ಸೈಟೇಷನ್ ಅಂತ ನಾನು ಕೆಳಗಡೆ ಕೊಟ್ಟಿದ್ದ. ಆ ರೀತಿಯಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ನೀವು ಪರೀಕ್ಷೆಯಲ್ಲಿ ಆಥರ್ಸ್ ನೇಮ್ ಅನ್ನು ಹುಡುಕಿ ಫಸ್ಟ್ ಬರೀತೀರಿ, ನಂತರ ಇಯರ್ ಆಫ್ ಪಬ್ಲಿಕೇಶನ್ ಹುಡುಕ್ಬಿಟ್ಟು ಬ್ರಾಕೆಟಲ್ಲಿ ಆ ಥರ ಬರೀತೀರಿ, ನಂತರ ಟೈಟಲ್ ಆಫ್ ಆರ್ಟಿಕಲ್ ಕೊಟ್ಟಿರ್ತಾರೆ ಅದನ್ನ ಹುಡುಕಿಬಿಟ್ಟು ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಹುಡುಕಿ ನೀವು ಆರ್ಟಿಕಲ್ ಟೈಟಲ್ನ ಬರೀತೀರಿ. ಆ ನಂತರ ಟೈಟಲ್ ಅದು ಪೀರಿಯಡಿಕಲ್ ಕೊಟ್ಟಿರ್ತಾರೆ ಅದನ್ನು ಕೂಡ ನಂತರ ಬರೀತೀರಿ. ಪ್ರತಿಯೊಂದಕ್ಕೂ ಕಾಮ ಆಗ್ತಾ ಹೋಗ್ತೀರಿ. ಅಂದ್ರೆ ವಾಲ್ಯೂಮ್ ಅಂತ ಕೊಟ್ಟಿರ್ತಾರೆ, ವಾಲ್ಯೂಮ್ ಯಾವುದು ಆ ನಂಬರ್ ಅನ್ನ ಬರೀತೀರಿ, ನಂತರ ಲಾಸ್ಟ್ ಅಲ್ಲಿ ಪೇಜ್ ನಂಬರ್ ಬರೆದು ಫುಲ್ ಸ್ಟಾಪ್ ಹಾಕ್ತೀರಿ. ಈ ರೀತಿ ಒಂದು ಸೈಟೇಷನ್ ಮಾಡ್ಬೇಕಾಗಿ ಬರುತ್ತೆ. ಫ್ರೆಂಡ್ಸ್, ಮೇಕ್ ಇಟ್ ಈಸಿಯರ್ ಟು ರಿಮೆಂಬರ್ ದಿ APA format for journals, let me give an acronym. You want to know that? Yeah, that is AYAPVPG. Let us know this acronym in detail. The first A stands for the author's name, the Y stands for year of publication, and second A stands for the name of the article, P stands for name of the periodical, V stands for the volume of this article published, then PG stands for page number. ಸ್ನೇಹಿತರೆ, ಒಂದು ಜರ್ನಲ್ನಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ಅಥವಾ ಆರ್ಟಿಕಲನ್ನು ನಾವು ಹೇಗೆ APA ಫಾರ್ಮ್ಯಾಟಲ್ಲಿ ಬಿಬ್ಲಿಯೋಗ್ರಫಿ ಬರಿಬೇಕು ಅಂತಕ್ಕಂಥದಕ್ಕೆ ಒಂದು ಸಣ್ಣ ಆಕ್ರೋನಿಮ್ ಕೊಡ್ತೇನೆ. ಈ ಆಕ್ರೋನಿಮ್ ನೆನಪಿಟ್ಕೊಂಡ್ರೆ ಬಹಳ ಸುಲಭವಾಗಿ ನೀವು ಆ ಬಿಬ್ಲಿಯೋಗ್ರಫಿಯನ್ನು ರಚಿಸಬಹುದು. ಅದನ್ನು AYAPVPG ಅಂತ ಕೊಟ್ಟಿದ್ದೇನೆ. A stands for author's name, Y stands for year of publication, another A stands for articles, name of the article, or the title of the article. P stands for the name of the periodical, or the title of the periodical. V stands for volume. PG stands for the page number. ಈ ಒಂದು ಆರ್ಡರಲ್ಲಿ ನಾವು ಆಕ್ರೋನಿಮ್ ಅಂತ ರಚಿಸ್ಕೊಂಡಿದ್ದೀವಿ. ಈ ಆಕ್ರೋನಿಮ್ನ ನೆನಪಿಟ್ಕೊಂಡ್ರೆ ನೀವು ಬಹುಶಃ ಒಂದು ಬಿಬ್ಲಿಯೋಗ್ರಫಿ ಬರೀಲಿಕ್ಕೆ ಹೋದಾಗ APA ಫಾರ್ಮ್ಯಾಟಲ್ಲಿ ಈಸಿಯಾಗಿ ಜರ್ನಲಿಸ್ಟ್ಗೆ ಬರೀಬಹುದು. ನಾವು ಲೆಟ್ಸ್ ಮೂವ್ ಆನ್ ಟು ದ ಎಕ್ಸಾಂಪಲ್ಸ್ ವಿತ್ ರೆಸ್ಪೆಕ್ಟ್ ಟು ದ APA ಫಾರ್ಮ್ಯಾಟ್ ಫಾರ್ ಬುಕ್ಸ್ ಹೌ ವಿ ರೈಟ್. ಲೆಟ್ಸ್ ಸಿ ಹಿಯರ್. ಆರ್ನಾಲ್ಡ್ ಎಫ್, 1981, ಕಾಲೇಜ್ ಬುಕ್, ಇಂಗ್ಲಿಷ್. ಎ ಸೈಲೆಂಟ್ ವೇ ಅಪ್ರೋಚ್, ಜಪಾನ್, ಡಾನ್ ಪ್ರೆಸ್. ಸಿ ದಿಸ್ ಇಸ್ ಅವರ್ ದೇ ಹಾವ್ ಮೆನ್ಷನ್ಡ್ ಹಿಯರ್. ಸಿ ದ ಫಸ್ಟ್ ಒನ್ ಈಸ್ ಆರ್ನಾಲ್ಡ್ ಎಫ್ ಇಸ್ ದ ನೇಮ್ ಆಫ್ ದ ಆಥರ್. ಇನ್ ದ ಬ್ರಾಕೆಟ್ ಇಟ್ ಇಸ್ ಗಿವನ್ ದ ಇಯರ್ ಆಫ್ ಪಬ್ಲಿಕೇಶನ್, ಆ್ಯಂಡ್ ದ ನೇಮ್ ಆಫ್ ದ ಬುಕ್ ಈಸ್ ಕಾಲೇಜ್ ಇಂಗ್ಲಿಷ್ ಎ ಸೈಲೆಂಟ್ ವೇ ಅಪ್ರೋಚ್ ಈಸ್ ದ ನೇಮ್ ಆಫ್ ದ ಬುಕ್, ಆ್ಯಂಡ್ ದ ಸಿಟಿ ಆಫ್ ಪಬ್ಲಿಕೇಶನ್ ಈಸ್ ಜಪಾನ್, ಸಿಟ್ ಆ್ಯಂಡ್ ದ ಪಬ್ಲಿಷರ್ ಈಸ್ ಡಾನ್ ಪ್ರೆಸ್. ನೌ ಲೆಟ್ಸ್ ಕಮ್ ಟು ದ ಎಕ್ಸಾಂಪಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಜರ್ನಲ್ಸ್. ಹಿಯರ್ ಇಸ್ ಅ ಜರ್ನಲ್. In this journal, some article is written by Cohen DN. It was in the year 1984. The title of the article is Historical TEFL, a case study. This is the title of the article.
and the name of the journal is RELC Journal, and the volume is S1 within bracket 1. The page numbers mentioned are from 30 to 50. ಸ್ನೇಹಿತರೆ, ಒಂದು ಎಮ್ ಎಲ್ ಎ ಫಾರ್ಮ್ಯಾಟ್ ಅಲ್ಲಿ ಬುಕ್ಸ್ ಅನ್ನ ಜರ್ನಲ್ಸ್ ಅನ್ನ ಹೇಗೆ ನಾವು ಬೈಬ್ಲಿಯೋಗ್ರಫಿ ಮಾಡಬಹುದು ಅಂತ ಹೇಳಲಿಕ್ಕೆ ಒಂದು ಲೈವ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಆ ಎಕ್ಸಾಂಪಲ್ಸ್ ಅನ್ನ ಒಂಚೂರು ನೋಡಿ ಯಾವ ರೀತಿಯಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಅವ್ರು ಕೊಟ್ಟಿರೋ ಮಾಹಿತಿಯನ್ನ ಈ ರೀತಿಗೆ ಕನ್ವರ್ಟ್ ಮಾಡಿ ಬರಿಬೇಕು ಅನ್ನೋ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ ಉದಾಹರಣೆಗೆ ಫಾರ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಬುಕ್ಸ್ ಅಲ್ಲಿ ಕೊಟ್ಟಾಗ ಲೇಖಕನ ಹೆಸರು ಆರ್ನಾಲ್ಡ್ ಎಫ್ ಅಂತ ಬರೆದು, ನಂತರ ಇಯರ್ ಆಫ್ ಪಬ್ಲಿಕೇಶನ್ ಆಫ್ ಬುಕ್ ಅನ್ನು 1981 ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ನಂತರ ಆ ಬುಕ್ಕಿನ ಹೆಸರು ಅಂತ ಹೇಳಿದ್ರೆ ಕಾಲೇಜ್ ಇಂಗ್ಲಿಷ್ ಸೈಲೆಂಟ್ ವೇ ಅಪ್ರೋಚ್ ಅಂತ ಬುಕ್ ಹೆಸರು ಬರೆದಿದ್ದಾರೆ. ಅದ ನಂತರ ಸಿಟಿ ಆಫ್ ಪಬ್ಲಿಕೇಶನ್ ಅಂತಕ್ಕಂಥದ್ದು ಅಥವಾ ಕಂಟ್ರಿ ಯಾವುದೋ ಜಪಾನ್ ಅಂತ ಕೊಟ್ಟಿದ್ದಾರೆ, ಆ ಜಪಾನ್ ಬರೆಯೋಣ. ನಂತರ ಪಬ್ಲಿಷರ್ ಹೆಸರು ಡಾನ್ ಪ್ರೆಸ್ ಅಂತಿದೆ, ಅಷ್ಟನ್ನು ಬರಿತೀವಿ. ಜರ್ನಲ್ ಸಂಬಂಧಪಟ್ಟ ರೀತಿಯಲ್ಲಿ ನಾವು ಒಂದು ಸೈಟೇಷನ್ ಮಾಡ್ಲಿಕ್ಕೆ ಹೋದಾಗ, ಬಿಬ್ಲಿಯೋಗ್ರಫಿ ಬರೀಲಿಕ್ಕೆ ಹೋದಾಗ ಎ ಪಿ ಎ ಫಾರ್ಮೆಟ್ ಅಲ್ಲಿ ಲೇಖಕನ ಹೆಸರು ಕೋಹಿನ್ ಡಿಎನ್ ಅಂತ ಬರೆದಿದ್ದೀವಿ. ಇಯರ್ ಆಫ್ ಪಬ್ಲಿಕೇಶನ್ ಆಸ್ ಯೂಶಲಿ 1984 ಅಂತ ಬಂದು ಬ್ರಾಕೆಟ್ ಹಾಕಿದ್ದೀವಿ. ಆ ಜರ್ನಲ್ನ ಆರ್ಟಿಕಲ್ ಬರೆದಿರ್ತಕ್ಕಂಥದ್ದು, ಆರ್ಟಿಕಲ್ ಟೈಟಲ್ ಅಂತ ಹೇಳಿದ್ರೆ ಹಿಸ್ಟೋರಿಕಲ್ ಟಿ ಎಫ್ ಎಲ್ ಎ ಕೇಸ್ ಸ್ಟಡಿ ಅಂತಕ್ಕಂಥದ್ದು ಆ ಜರ್ನಲ್ ಬಂದಿರತಕ್ಕಂಥ ಆರ್ಟಿಕಲ್ನ ಟೈಟಲ್ ಅದು. ಯಾವ ಜರ್ನಲ್ ಅದು ಅಂತ ಕ್ವಶನ್ ಮಾಡಿದ್ರೆ ಆರ್ ಇ ಎಲ್ ಸಿ ಜರ್ನಲ್ ಅಂತಕ್ಕಂಥದ್ದು ಜರ್ನಲ್ ಹೆಸರಾಗಿದೆ ಅದು. ನಂತರ ವಾಲ್ಯೂಮ್ ಅನ್ನು S1 ಬ್ರಾಕೆಟ್ ಅಲ್ಲಿ 1 ಅಂತ ಕೊಟ್ಟಿದ್ದಾರೆ. ಪೇಜ್ ನಂಬರ್ಸ್ 30-52 ಕೊಟ್ಟಿದೆ. ಈ ರೀತಿಯಲ್ಲಿ ನಾವು ಇದೇ ಒಂದು ಫಾರ್ಮ್ಯಾಟ್ ಅಲ್ಲಿ ನಾವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎ ಪಿ ಎ ಫಾರ್ಮ್ಯಾಟ್ ಅಲ್ಲಿ ಬಿಬ್ಲಿಯೋಗ್ರಫಿ ಬರೀಬಹುದು. ನಾವು ಲೇಟಸ್ ಕಮ್ ಟು ದ ಟಾಸ್ಕ್ 1, ವೇರ್ ಇನ್ ಎ ಕ್ವಶನ್ ಇಸ್ ಗಿವನ್, ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಲೆಟ್ ಅಸ್ ಸೀ ಹಿಯರ್ ಟಾಸ್ಕ್ 1. ದ ಫಸ್ಟ್ ಕ್ವಶನ್ ಈಸ್, ಯೂಸಿಂಗ್ ದ ಫಾಲೋಯಿಂಗ್ ಡೀಟೇಲ್ಸ್ ರೈಟ್ ಎ ಬಿಬ್ಲಿಯೋಗ್ರಫಿ ಇನ್ ಐದರ್ ಎಮ್ ಎಲ್ ಎ ಆರ್ ಎ ಪಿ ಎ ಫಾರ್ಮ್ಯಾಟ್. ದ ಟೈಟಲ್ ಆಫ್ ದ ಬುಕ್ ಈಸ್ ನ್ಯೂ ಅಪ್ರೋಚಸ್ ಟು ಲ್ಯಾಂಗ್ವೇಜ್ ಟೀಚಿಂಗ್. ಪಬ್ಲಿಷರ್ ಈಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್. ಆಥರ್ ರಾಮ್ ನಾರಾಯಣ್ ಗುಪ್ತಾ. ಪ್ಲೇಸ್ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ, ಇಯರ್ 1995. ವೆಲ್, ದಿಸ್ ಅ ಫಸ್ಟ್ ಟಾಸ್ಕ್. ಲೆಟ್ ಇಸ್ ಸೀ ಹೌ ಟು ರೈಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ಸ್ನೇಹಿತರೆ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೊಟ್ಟಿರತಕ್ಕಂಥ ಟಾಸ್ಕ್ ಅನ್ನು ನೋಡೋಣ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ಅಂದ್ಕೊಂಡು ಅದನ್ನು ಅಬ್ಸರ್ವ್ ಮಾಡೋಣ. ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಕ್ವಶನ್ ಏನಂತ ಹೇಳಿದ್ರೆ, ಎ ಪಿ ಎ ಫಾರ್ಮ್ಯಾಟ್ ಅಥವಾ ಎಮ್ ಎಲ್ ಎ ಫಾರ್ಮ್ಯಾಟ್ ಯಾವುದಾದ್ರು ಫಾರ್ಮ್ಯಾಟ್ ಬಳಸ್ಕೊಂಡು ನೀವು ಈ ಕೆಳಗಂಡ ಮಾಹಿತಿಯನ್ನು ಒಂದು ಬಿಬ್ಲಿಯೋಗ್ರಫಿ ಫಾರ್ಮ್ಯಾಟಲ್ಲಿ ರೆಫರೆನ್ಸ್ ಸ್ಕಿಲ್ಲನ್ನು ಬರೀರಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ ಮಾಹಿತಿ ಏನಪ್ಪ ಅಂತಂದ್ರೆ, ಟೈಟಲ್ ಆಫ್ ದ ಬುಕ್ ಅಂತ ಕೊಟ್ಟಿದ್ದಾರೆ, ನ್ಯೂ ಅಪ್ರೋಚಸ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥ ಟೈಟಲ್ ಆಫ್ ಬುಕ್ಕು. ಪಬ್ಲಿಷರ್ ಯಾರು? ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಅಂತ ಇದೆ. ಲೇಖಕರು ಯಾರು? ಆತರ ಯಾರು ಅಂತ ಹೇಳಿದ್ರೆ ರಾಮ್ ನಾರಾಯಣ್ ಗುಪ್ತಾ ಅಂತ ಲೇಖಕರಾಗಿದೆ. ಪ್ಲೇಸ್ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ ಅಂತಿದೆ. ಇಯರ್ ಆಫ್ ಪಬ್ಲಿಕೇಶನ್ 1995 ಇದೆ. ಇಷ್ಟು ಮಾಹಿತಿಯನ್ನು ಬಳಸ್ಕೊಂಡು ನೀವು ಯಾವ ರೀತಿ ಬಿಬ್ಲಿಯೋಗ್ರಫಿ ಬರೀತೀರಿ? ಐದರ ಎಮ್ ಎಲ್ ಎ ಫಾರ್ಮ್ಯಾಟ್ ಆರ್ ಎ ಪಿ ಎ ಫಾರ್ಮ್ಯಾಟ್ ಯಾವುದಾದ್ರು ಒಂದು ಬರೀರಿ ಅಂತ ಹೇಳ್ತಾರೆ. ಸೊ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಬಿಬ್ಲಿಯೋಗ್ರಫಿ ಬರೆದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ 2 marks ಬರಬಹುದು. ಫ್ರೆಂಡ್ಸ್, ಲೆಟ್ಸ್ ಕಮ್ ಟು ದ ಆನ್ಸರ್ ಫಾರ್ ದ ಟಾಸ್ಕ್ 1. ಇನ್ ದ ಎಮ್ ಎಲ್ ಎ ಫಾರ್ಮ್ಯಾಟ್ ಇಟ್ ಕ್ಯಾನ್ ಬಿ ರಿಟನ್ ಅಸ್ ಗುಪ್ತಾ ರಾಮ್ ನಾರಾಯಣ್ ಕಾಮ ನ್ಯೂ ಅಪ್ರೋಚಸ್ ಟು ಲ್ಯಾಂಗ್ವೇಜ್ ಟೀಚಿಂಗ್ ಕಾಮ ನ್ಯೂ ಡೆಲ್ಲಿ ಕಾಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಕಾಮ 1995. ದಟ್ಸ್ ಹೌ ವಿ ರೈಟ್ ಇನ್ ದ ಎಮ್ ಎಲ್ ಎ ಫಾರ್ಮ್ಯಾಟ್. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಎಮ್ ಎಲ್ ಎ ಫಾರ್ಮ್ಯಾಟ್ ಅಲ್ಲಿ ನಾವು ಬಿಬ್ಲಿಯೋಗ್ರಫಿ ಬರೆಯುವುದೇ ಆದರೆ ಹೇಗೆ ಬರೆದಿದ್ದೀವಿ ಅಂತ ಇಲ್ಲೊಂಚೂರು ಅಬ್ಸರ್ವ್ ಮಾಡಿ. ಗುಪ್ತಾ ರಾಮ್ ನಾರಾಯಣ್ ಅಂತ ಬರೆದಿದ್ದೀವಿ. ನಮಗೆ ಕ್ವಶನ್ ಕೊಟ್ಟಿದ್ದು ರಾಮ್ ನಾರಾಯಣ್ ಗುಪ್ತಾ ಅಂತ, ಅದು ನಾವೇನು ಮಾಡಿದ್ದೀವಿ, ಗುಪ್ತಾ ಅನ್ನೋದನ್ನ ಮೊದಲು ಬರೆದು ರಾಮ್ ನಾರಾಯಣ್ ಅಂತ ಬರೆದಿದ್ದೀವಿ. ಗುಪ್ತಾ ಬರೆದಂತ ಕಾಮ ಹಾಕಿ ರಾಮ್ ನಾರಾಯಣ್ ಅಂತ ಕಾಮ ಹಾಕಿ ಆಮೇಲೆ ಆ ಪುಸ್ತಕದ ಹೆಸರು ನ್ಯೂ ಅಪ್ರೋಚಸ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಬುಕ್ನ ಹೆಸರನ್ನ ಬರೆದಿದ್ದೀವಿ. ತದನಂತರ ಸಿಟಿ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ ಬರೆದಿದ್ದೀವಿ. ಪಬ್ಲಿಷರ್ ಹೆಸರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಬರೆದಿದ್ವಿ. ಲಾಸ್ಟ್ಗೆ ಇಯರ್ ಆಫ್ ಪಬ್ಲಿಕೇಶನ್ ಬರೆದು ಫುಲ್ ಸ್ಟಾಪ್ ಹಾಕಿದ್ದೀವಿ. ಈ ರೀತಿ ನೀವು ಎಮ್ ಎಲ್ ಎ ಫಾರ್ಮೆಟ್ ಅಲ್ಲಿ ಬರೆದ್ರೆ 2 marks ಬರುತ್ತೆ. ನಾವು ಲೆಟ್ಸ್ ಕಮ್ ಟು ದಿ ಎ ಪಿ ಎ ಫಾರ್ಮ್ಯಾಟ್, ವೇರ್ ಯು ಆರ್ ಗೋಯಿಂಗ್ ಟು ಸೈಟ್ ದ ಬುಕ್ ದಟ್ ಇಸ್ ಮೆನ್ಷನ್ ಹಿಯರ್. ಹಿಯರ್ ಐ ಹ್ಯಾವ್ ಗಿವನ್ ಹಿಯರ್ ಗುಪ್ತಾ 1995 ಇನ್ ಥಿನ್ ಬ್ರಾಕೆಟ್ಸ್ ಕಾಮ ನ್ಯೂ ಅಪ್ರೋಚಸ್ ಲ್ಯಾಂಗ್ವೇಜ್ ಟೀಚಿಂಗ್ ಕಾಮ ನ್ಯೂ ಡೆಲ್ಲಿ ಕಾಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್. ಸ್ನೇಹಿತರೆ, ಎ ಪಿ ಎ ಫಾರ್ಮೆಟ್ ಅಲ್ಲಿ ಇದೇ ಪುಸ್ತಕವನ್ನು ಹೇಗೆ ನಾವು ರೆಫರ್ ಮಾಡಬಹುದು ಅಂತ ಹೇಳಿದ್ರೆ, ಗುಪ್ತಾ ಕಾಮ 1995 ಬರೆದಿದ್ದೀವಿ. ಇಲ್ಲಿ ರಾಮ್ ನಾರಾಯಣ್ ಗುಪ್ತಾ ಅಂತ ಇದೆ, ಬರೀ ಸರ್ನೇಮ್ ಮಾತ್ರ ತಗೊಂಡಿದ್ದೀವಿ, ಗುಪ್ತಾ ಅಂತ ಬರೆದಿದ್ದೀವಿ. ಇಯರ್ ಆಫ್ ಪಬ್ಲಿಕೇಶನ್ 1995 ಅನ್ನ ಬರೆದು ಬ್ರಾಕೆಟ್ ಅಲ್ಲಿ ಬರೆದಿದ್ದೀವಿ. ಇದು ಎ ಪಿ ಎ ಫಾರ್ಮೆಟ್ ಅಲ್ಲಿ ಈ ತರ ಬರೀತೀವಿ. ನಂತರ ಟೆಕ್ಸ್ಟ್ ಬುಕ್ ಹೆಸರು ನ್ಯೂ ಅಪ್ರೋಚ್ ಲ್ಯಾಂಗ್ವೇಜ್ ಟೀಚಿಂಗ್ ಬರೆದಿದ್ದೀವಿ.
ನಂತರ ಸಿಟಿ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ ಅಂತ ಬರೆದಿದ್ದೀವಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬರೆದಿದ್ದೀವಿ. ಬಹುಶಃ ಅವೆರಡಕ್ಕೂ ನಾವು ವ್ಯತ್ಯಾಸ ನೋಡೋದಾದ್ರೆ ರಾಮನಾರಾಯಣ್ ಗುಪ್ತ ಅನ್ನೋದನ್ನ ಬರೀ ಗುಪ್ತ ಬರೆದಿದ್ದೀವಿ, ಲಾಸ್ಟ್ ಇರತಕ್ಕಂತ ಇಯರ್ ಆಫ್ ಪಬ್ಲಿಕೇಶನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರೆದಿದ್ದೀವಿ. ಅಷ್ಟು ಬಿಟ್ಟರೆ ಬೇರೇನು ವ್ಯತ್ಯಾಸ ಕಾಣ್ತಾ ಇಲ್ಲ ಇಲ್ಲಿ. ಆದ್ರಿಂದ ಎರಡೂ ಒಂದೇ. ಸ್ವಲ್ಪ ಬದಲಾವಣೆ ಏನಪ್ಪ ಅಂತ ಹೇಳಿದ್ರೆ ರಾಮನಾರಾಯಣ್ ಗುಪ್ತ ಅನ್ನೋದನ್ನ ಗುಪ್ತ ಅಷ್ಟೇ ಬರೆದಿದ್ದು, ಎ ಪಿ ಎಫ್ ಫಾರ್ಮೆಟ್ ಅಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಇಯರ್ ಆಫ್ ಪಬ್ಲಿಕೇಶನ್ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರೆದಿದ್ದೀವಿ. ಬಹುಶಃ ಅವೆರಡನ್ನು ನೀವು ಹೋಲಿಕೆ ಮಾಡಿಕೊಂಡು ಎರಡರಲ್ಲಿ ಯಾವುದಾದ್ರು ಒಂದು ವಿಧಾನ ನೀವು ಬರೆಯೋದನ್ನ ಕಲ್ತ್ಕೊಳ್ಳಿ. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಟಾಸ್ಕ್ ಟೂ, ವೇರ್ ಇನ್ ಅನದರ್ ಎಕ್ಸಾಂಪಲ್ ಇಸ್ ಗಿವನ್ ಸೋ ದಟ್ ಯು ಕುಡ್ ರೈಟ್ ಯುವರ್ ಸೆಲ್ಫ್, ಯು ಕುಡ್ ಇಮ್ಯಾಜಿನ್ ಹೌ ಇಟ್ ಕ್ಯಾನ್ ಬಿ ರಿಟನ್. ದಿಸ್ ಟಾಸ್ಕ್ ಟೂ ಇಸ್ ವಿತ್ ರೆಸ್ಪೆಕ್ಟ್ ಟು ದ ರೈಟಿಂಗ್ ಬಿಬ್ಲಿಯೋಗ್ರಫಿ ಫಾರ್ ಎ ಜರ್ನಲ್ ಆರ್ ಎ ಪೀರಿಯಾಡಿಕಲ್. ಲೆಟ್ ಇಸ್ ರೀಡ್ ದಿಸ್ ಟಾಸ್ಕ್ ಟೂ. ಯೂಸಿಂಗ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಬೌಟ್ ಅನ್ ಆರ್ಟಿಕಲ್ ಪಬ್ಲಿಷ್ ಇನ್ ಎ ಜರ್ನಲ್, ರೈಟ್ ಎ ಬಿಬ್ಲಿಯೋಗ್ರಫಿ ಇನ್ ಐದರ್ MLA ಆರ್ APA ಫಾರ್ಮ್ಯಾಟ್, ಜರ್ನಲ್ ELT ಕ್ವಾರ್ಟರ್ಲಿ, ವಾಲ್ಯೂಮ್ 36 ವಿತಿನ್ ಬ್ರಾಕೆಟ್ 4, ಆಥರ್ ಲತಾ ಬ್ಯಾನರ್ಜಿ, ಇಯರ್ ಆಫ್ ಪಬ್ಲಿಕೇಶನ್ 2008, ಟೈಟಲ್ ಆಫ್ ದ ಆರ್ಟಿಕಲ್ ಟೀಚಿಂಗ್ ವಿಥೌಟ್ ಲೆಕ್ಚರಿಂಗ್, ಪೇಜ್ ನಂಬರ್ಸ್ 237-241. ಸ್ನೇಹಿತರೆ, ಇನ್ನು ಎರಡನೇ ಟಾಸ್ಕ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಜರ್ನಲ್ ಪೀರಿಯಡಿಕಲ್ನ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬಿಬ್ಲಿಯೋಗ್ರಫಿ ಹೇಗೆ ರಚನೆ ಮಾಡ್ಬೋದು MLA ಅಥವಾ APA ಫಾರ್ಮೆಟ್ ಅಲ್ಲಿ ಅಂತ ನೋಡೋಣ. ಇಲ್ಲಿ ಕೊಟ್ಟಿರೋ ಮಾಹಿತಿ ಏನಪ್ಪ ಅಂದರೆ ಜರ್ನಲ್ ಕೊಟ್ಟಿದ್ದಾರೆ, ELT ಕ್ವಾರ್ಟರ್ ಅಂತ ಜರ್ನಲ್ ಹೆಸರೋದು, ವಾಲ್ಯೂಮ್ 36 ವಿತಿನ್ ಬ್ರಾಕೆಟ್ 4 ಅಂತ ಕೊಟ್ಟಿದ್ದಾರೆ, ಆಥರ್ ಲತಾ ಬ್ಯಾನರ್ಜಿ ಅಂತ ಕೊಟ್ಟಿದ್ದಾರೆ, ಇಯರ್ ಆಫ್ ಪಬ್ಲಿಕೇಶನ್ 2008 ಅಂತ ಕೊಟ್ಟಿದ್ದಾರೆ, ಟೈಟಲ್ ಆಫ್ ದ ಆರ್ಟಿಕಲ್ ಟೀಚಿಂಗ್ ವಿಥೌಟ್ ಲೆಕ್ಚರಿಂಗ್ ಅಂತ ಕೊಟ್ಟಿದ್ದಾರೆ, ಪೇಜ್ ನಂಬರ್ಸ್ 237 ಇಂದ ಹಿಡಿದು 241 ವರೆಗೂ ಅಂತ ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ನಾವು ಯಾವ ರೀತಿ MLA ಫಾರ್ಮೆಟ್ ಅಥವಾ APA ಫಾರ್ಮೆಟ್ ಬರೆಯುವುದು ಅದನ್ನು ನೋಡೋಣ ಈಗ. ಫ್ರೆಂಡ್ಸ್, ಆಲ್ ಲೆಟ್ಸ್ ಮೂವ್ ಆನ್ ಟು ದ ಆನ್ಸರ್ ಫಾರ್ ದ ಟಾಸ್ಕ್ ಟೂ. ಲೆಟ್ಸ್ ಫಸ್ಟ್ ಥಿಂಕ್ ಅಬೌಟ್ ರೈಟಿಂಗ್ ದ ಬಿಬ್ಲಿಯೋಗ್ರಫಿ ಇನ್ MLA ಫಾರ್ಮ್ಯಾಟ್. ಇಟ್ ಕ್ಯಾನ್ ಬಿ ರಿಟನ್ ಆಸ್ ಬ್ಯಾನರ್ಜಿ ಕಾಮ ಲತಾ, ಇಟ್ ಇಸ್ ದ ನೇಮ್ ಆಫ್ ದ ಆಥರ್ ಆಫ್ ಕೋರ್ಸ್, ಅಂಡ್ ದ ಆರ್ಟಿಕಲ್ ಈಸ್ ಟೀಚಿಂಗ್ ವಿಥೌಟ್ ಲೆಕ್ಚರಿಂಗ್ ಇಸ್ ದ ಆರ್ಟಿಕಲ್, ಅಂಡ್ ದ ಮ್ಯಾಗ್ಝಿನ್ ಆರ್ ದ ಜರ್ನಲ್ ಇಸ್ ಸೆಟ್ ಟು ಬಿ ELT ಕ್ವಾರ್ಟರ್ಲಿ, ದ ವಾಲ್ಯೂಮ್ ಇಸ್ 36 ವಿತಿನ್ ಬ್ರಾಕೆಟ್ 1, ಆ್ಯಂಡ್ ಇಯರ್ ಆಫ್ ಪಬ್ಲಿಕೇಶನ್ 2008, ಪೇಜ್ ನಂಬರ್ಸ್ ಆರ್ 37-241. ಸೊ ಲೆಟ್ಸ್ ಮೂವ್ ಆನ್ ಟು ದ APA ಫಾರ್ಮ್ಯಾಟ್. ಇನ್ ದಿಸ್ APA ಫಾರ್ಮ್ಯಾಟ್ ಇಟ್ ಇಸ್ ರಿಟನ್ ಆಸ್ ಬ್ಯಾನರ್ಜಿ, ವಿ ಹ್ಯಾವ್ ಜಸ್ಟ್ ಗಿವನ್ ಅಪ್ ಲತಾ ಬಿಕಾಸ್ ಇಟ್ ಇಸ್ ಓನ್ಲಿ ಸರ್ ನೇಮ್ ದಟ್ ವಿ ಹ್ಯಾವ್ ಟೇಕನ್ ಇಯರ್, ಆ್ಯಂಡ್ ಇಯರ್ ಆಫ್ ಪಬ್ಲಿಕೇಶನ್ 2008 ಇಟ್ ಇಸ್ ರಿಟನ್ ವಿದಿನ್ ಬ್ರಾಕೆಟ್ಸ್, ಆ್ಯಂಡ್ ದ ಆರ್ಟಿಕಲ್ಸ್ ಟೈಟಲ್ ಈಸ್ ದ ಟೈಟಲ್ ಆಫ್ ದ ಆರ್ಟಿಕಲ್ ಈಸ್ ಟೀಚಿಂಗ್ ವಿಥೌಟ್ ಲೆಕ್ಚರಿಂಗ್, ದ ಟೈಟಲ್ ಆಫ್ ದ ಪೀರಿಯಾಡಿಕಲ್ ಈಸ್ ELT ಕ್ವಾರ್ಟರ್ಲಿ, ಆ್ಯಂಡ್ ದ ವಾಲ್ಯೂಮ್ ಇಸ್ 36/4, ಆ್ಯಂಡ್ ದ ಪೇಜ್ ನಂಬರ್ಸ್ ಆರ್ ಸೆಟ್ ಟು ಬಿ 37-241. ಸ್ನೇಹಿತರೆ, ಟಾಸ್ಕ್ ಟೂಗೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಇಲ್ಲಿ ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ MLA ಫಾರ್ಮೆಟಲ್ಲಿ ಹೇಗೆ ಬರೆದಿದ್ದೀವಿ ಅನ್ನೋದು ನೋಡಿ. ಬ್ಯಾನರ್ಜಿ ಲತಾ ಅಂತ ಇದೆ, ಬ್ಯಾನರ್ಜಿ ಕಮಾ ಲತಾ ಬರೆದಿದ್ವಿ. ಆಮೇಲೆ ಆರ್ಟಿಕಲ್ ಹೆಸರು ಟೀಚಿಂಗ್ ವಿಥೌಟ್ ಲೆಕ್ಚರಿಂಗ್ ಅಂತ ಇದೆ. ಆನಂತರ ELT ಕ್ವಾರ್ಟರ್ ಅಂತಕ್ಕಂಥದ್ದು ಒಂದು ಮ್ಯಾಗ್ಝಿನ್ ಅಥವಾ ಪೀರಿಯಡಿಕಲ್ನ ಹೆಸರಾಗಿದೆ. ವಾಲ್ಯೂಮ್ 36/4 ಅಂತ 36 ಬ್ರಾಕೆಟಲ್ 4 ಅಂತ ಕೊಟ್ಟಿದ್ವಿ. ಇಯರ್ ಆಫ್ ಪಬ್ಲಿಕೇಶನ್ 2008 ಅಂತ ಇದೆ, ಪೇಜ್ ನಂಬರ್ 37-241 ಅಂತ ಬರೆದಿದ್ದೀವಿ. ಇದು MLA ಫಾರ್ಮ್ಯಾಟ್. ನಂತರ ಇರತಕ್ಕಂಥ ಫಾರ್ಮ್ಯಾಟ್ ಇಂದ APA ಫಾರ್ಮ್ಯಾಟ್ ಅಂತ ಇದೆ. ಈ APA ಫಾರ್ಮ್ಯಾಟನ್ನು ನಾವು ಹೇಗೆ ಬರೆದಿದ್ವಿ ನೋಡಿ, ಇಲ್ಲಿ ಬ್ಯಾನರ್ಜಿ ಅಷ್ಟೇ ಬರೆದಿದ್ವಿ, ಲತಾ ಬರೆದಿಲ್ಲ. ಇಯರ್ ಆಫ್ ಪಬ್ಲಿಕೇಶನ್ನು MLA ಫಾರ್ಮೆಟಲ್ಲಿ ಲಾಸ್ಟಿಂದ ಎರಡನೇದಿತ್ತು, APA ಫಾರ್ಮೆಟಲ್ಲಿ ಲಾಸ್ಟಿಂದ ಎರಡನೇದಲ್ಲ, ಫಸ್ಟಿಂದ ಎರಡನೇದಾಗಿದೆ. ಇನ್ನು ಟೈಟಲ್ ಆಫ್ ದ ಆರ್ಟಿಕಲ್ ಟೀಚಿಂಗ್ ವಿಥೌಟ್ ಲರ್ನಿಂಗ್ ಅಂತಕ್ಕಂಥದ್ದು ಮೂರನೇ ಪ್ಲೇಸಲ್ಲಿ ಬಂದಿದೆ. ELT ಕ್ವಾರ್ಟರ್ ಅಂತಕ್ಕಂಥದ್ದು ಟೈಟಲ್ ಆಫ್ ದ ಪೀರಿಯಾಡಿಕಲ್ ಆಗಿದೆ. ನಂತರ ವಾಲ್ಯೂಮ್ 36/4 ಇದೆ, ಆನಂತರ ಪೇಜ್ ನಂಬರ್ಸ್ ಹಾಗೆ ಉಳ್ಕೊಂಡಿದೆ. ಈ ರೀತಿಯಲ್ಲಿ ಎರಡಕ್ಕೂ ಕೂಡ ವ್ಯತ್ಯಾಸವನ್ನು ಗುರುತಿಸ್ಕೊಂಡು ಈಸಿಯಾಗಿ ನೆನಪಿಟ್ಕೊಬಹುದು, ಹೇಗೆ ಬರಿಬೇಕು ಬಿಬ್ಲಿಯೋಗ್ರಫರ್ ಅನ್ನ ತಿಳ್ಕೊಬಹುದು. ಫ್ರೆಂಡ್ಸ್, ನೌ ಲೆಟ್ಸ್ ಮೂವ್ ಆನ್ ಟು ದ ಮಾಡೆಲ್ ಕ್ವೆಶ್ಚನ್ಸ್ ಫಾರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಫ್ರೆಂಡ್ಸ್, ಲೆಟ್ ಮೀ ರೀಡ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶ್ಚನ್ ದಟ್ ಮೇ ಬಿ ಎ ಮಾಡೆಲ್ ಕ್ವೆಶ್ಚನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ದ ಕ್ವೆಶ್ಚನ್ ರೀಡ್ಸ್ ಅಸ್, ಯೂಸಿಂಗ್ ದ ಫಾಲೋಯಿಂಗ್ ಡೀಟೇಲ್ಸ್ ರೈಟ್ ಎ ಪ್ರಾಪರ್ ಬಿಬ್ಲಿಯೋಗ್ರಫಿ ಇನ್ ಐದರ್ MLA ಆರ್ APA ಫಾರ್ಮ್ಯಾಟ್. ದಿಸ್ ವಿಲ್ ಬಿ ಟೆಸ್ಟೆಡ್ ಫಾರ್ 2 marks. ದ ಕ್ವೆಶ್ಚನ್ ಗಿವನ್ ಹಿಯರ್ ಇಸ್ ಟು ರೈಟ್ ದ ಬಿಬ್ಲಿಯೋಗ್ರಫಿ. ರಿಮೆಂಬರ್, ದ ಕಂಟೆಂಟ್ಸ್ ಗಿವನ್ ಆರ್ ದ ಟೈಟಲ್ ಆಫ್ ದ ಬುಕ್, ನ್ಯೂ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್, ಪಬ್ಲಿಷರ್ಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್, ಆಥರ್ ರಾಮ್ ನಾರಾಯಣ್ ಗುಪ್ತಾ, ಪ್ಲೇಸ್ ಆಫ್ ಪಬ್ಲಿಕೇಶನ್ ನ್ಯೂ ಡೆಲ್ಲಿ, ಇಯರ್ 1995. ವೆಲ್, ಹೌ ಇಟ್ ಈಸ್ ರಿಟನ್ ಇನ್ ದ MLA ಫಾರ್ಮ್ಯಾಟ್?
Ram Narayan Gupta, New Approaches to Language Teaching, New Delhi, Oxford University Press, 1995. In the APA format, it is written as Gupta, 1995, New Approaches to Language Teaching, New Delhi, Oxford University Press. Friends, there may be certain questions, maybe theoretical questions you are required to answer from the point of view of examination. You can also write another sentence as, reference skills are cross-curricular skills that are part of the scope and sequence of many academic areas, languages, arts, science, history and mathematics. Snehitre, nimma pariksha drushtiyinda objective questions kuda kelabodu ee chapter sambandhapatta reethiyalli. Yav tara prashne kelabodu antu helidre, what are reference skills? Ee tara prashne kelidaga bahusha idondu 2 marks question agirutte ankolana. ಈ 2 ಮಾರ್ಕ್ಸ್ ಕ್ವೆಶನ್ ಗೆ ಉತ್ತರ ಬರಿಬೇಕಾದ್ರೆ ಒಂದು ಅಥವಾ ಎರಡು ವಾಕ್ಯ ಸಾಕಾಗಬಹುದು. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಸೆಕೆಂಡ್ ಕ್ವೆಶನ್. ಇಟ್ ಮೇ ಬಿ ಆಸ್, ವಾಟ್ ಈಸ್ ಪ್ಲೇಗಿಯಾರಿಸಮ್? ದಿಸ್ ಕ್ವೆಶನ್ ಮೇ ಆಲ್ಸೋ ಬಿ ಟೆಸ್ಟೆಡ್ ಫಾರ್ 2 ಮಾರ್ಕ್ಸ್. ವೆಲ್, ವಾಟ್ ಕ್ಯಾನ್ ವಿ ರೈಟ್ ಫಾರ್ ದಿಸ್ ಕ್ವೆಶನ್? ಪ್ಲೇಗಿಯಾರಿಸಮ್ ಈಸ್ ಪ್ರೆಸೆಂಟಿಂಗ್ ಸಮ್ವನ್ ಎಲ್ಸ್ ವರ್ಕ್ ಆರ್ ಐಡಿಯಾಸ್ ಆಸ್ ಯುವರ್ ಓನ್ ವಿತ್ ಆರ್ ವಿತೌಟ್ ದೇರ್ ಕನ್ಸೆಂಟ್ ಬೈ ಇನ್ಕಾರ್ಪೊರೇಟಿಂಗ್ ದೆಮ್ ಇನ್ ಟು ಯುವರ್ ವರ್ಕ್ ವಿತೌಟ್ ಅಕ್ನಾಲೆಜ್ಮೆಂಟ್. ಸ್ನೇಹಿತರೆ, ಎರಡನೇ ಒಂದು ಪ್ರಶ್ನೆ ಈ ಚಾಪ್ಟರ್ಲ್ಲಿ ಸಂಬಂಧಪಟ್ಟದ್ದೇ ಕೇಳೋದಾದರೆ, ವಾಟ್ ಈಸ್ ಪ್ಲೇಗಿಯಾರಿಸಮ್ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರ ಮಾಡಿ. ಫ್ರೆಂಡ್ಸ್, ನಾವು ಲೆಟ್ಸ್ ಕಮ್ ಟು ದ ಅನದರ್ ಕ್ವೆಶನ್. ದ ಕ್ವೆಶನ್ ಇಸ್ ಸೆಡ್ ಟು ಬಿ ಆಸ್, ವಾಟ್ ಆರ್ ದ ಟೈಪ್ಸ್ ಆಫ್ ರೆಫರೆನ್ಸಿಂಗ್? ದಿಸ್ ಕ್ವೆಶನ್ ಮೇ ಆಲ್ಸೋ ಬಿ ಟೆಸ್ಟೆಡ್ ಫಾರ್ 2 ಮಾರ್ಕ್ಸ್. ವೆಲ್, ವಾಟ್ ಟು ರೈಟ್ ಫಾರ್ ದಿಸ್ ಕ್ವೆಶನ್? ವಿ ಕ್ಯಾನ್ ಆನ್ಸರ್ ಆಸ್, there are two internationally recognized systems for identifying sources, such as Modern Languages Association System, or also called as MLA system, American Psychological Association System, also called as APA system. Friends, you will find another question as, what is MLA reference format? This question may also be tested for 2 marks. This question may be answered as, MLA style is a referencing method developed by the Modern Language Association. It comprises 2 parts, a brief in-text citation in the body of your essay and a detailed list of the works cited at the end of the work. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ MLA reference format ಅಂತಕ್ಕಂಥದ್ದು. ಈ ಪ್ರಶ್ನೆಯೂ ಸಹ 2 ಮಾರ್ಕ್ಸ್ ಕೇಳ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಕ್ವೆಶನ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆ ಮಾಡ್ತಕ್ಕಂಥ ವಿಷಯ ನೆನಪಿಟ್ಕೊಂಡು ಉತ್ತರಿಸಿ. Another question is, what is APA reference format? This question may also be tested for 2 marks. Well, for this question we can answer as, another popular international system for identifying sources is American Psychological Association or APA system. The APA referencing skill is an author date style. ಸ್ನೇಹಿತರೆ, ಈ ಒಂದು ರೆಫರೆನ್ಸ್ ಸ್ಕಿಲ್ ಅಲ್ಲಿ ಕಟ್ಟಕಡೆಯ ಪ್ರಶ್ನೆ ಅಂತ ಹೇಳಿದ್ರೆ, ವಾಟ್ ಈಸ್ APA ರೆಫರೆನ್ಸ್ ಫಾರ್ಮ್ಯಾಟ್? ಈ ಪ್ರಶ್ನೆ ಕೂಡ 2 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಇವೆಲ್ಲ ಕೂಡ ಮಾದರಿ ಉತ್ತರಗಳಾಗಿದ್ದು ನಿಮ್ಮದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ವಾಕ್ಯ ರಚನೆ ಮಾಡಿಕೊಂಡು ಉತ್ತರ ಬರೀಬೋದು. ಈ ಒಂದು ಚಾಪ್ಟರ್ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಪ್ರಶ್ನೆಗಳನ್ನು ನಾನು ಉತ್ತರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ಅದಕ್ಕೆ ಮಾಹಿತಿ ಕೊಟ್ಟಿದ್ದೇನೆ, ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಭರವಸೆ ಇದೆ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದೆನ್. ಐ ಹೋಪ್ ಇಟ್ ವಿಲ್ ಬಿ ಮೋಸ್ಟ್ ಯೂಸ್ಫುಲ್ ಫಾರ್ ಯು ಪೀಪಲ್. ದಿಸ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಪ್ಲೀಸ್ ನೆವರ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ ಆ್ಯಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಇಫ್ ಯು ಹವಂಟ್ ಸಬ್ಸ್ಕ್ರೈಬ್ ಎಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದಟ್ ಯು ಕುಡ್ ಪ್ರಮೋಟ್ ಮೀ, ಯು ಕುಡ್ ಎನ್ಕರೇಜ್ ಮೀ ಟು ಡೂ ಸಚ್ ಕೈಂಡ್ ಆಫ್ ವಿಡಿಯೋಸ್ ಇನ್ ಫ್ಯೂಚರ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ನಕ್ಕಂಥ ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲೇಬೇಕು. ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ. ನೀವಿದ್ರೂ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗಷ್ಟು ಪ್ರೋತ್ಸಾಹ ಸಿಗುತ್ತೆ, ನಾನು ಮತ್ತಷ್ಟು ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟ್ಸನ್ನು ದಯವಿಟ್ಟು ತಿಳಿಸಿ. ಇನ್ನೂ ನಿಮ್ಮ ಟೆಕ್ಸ್ಟ್ ಬುಕ್ ಸಂಬಂಧಪಡ್ತಕ್ಕಂಥ ನಿಮ್ಮ NEP ಸಿಲೆಬಸ್ ಪ್ರಕಾರ ಇರತಕ್ಕಂಥ ಹೆಚ್ಚು ಗ್ರಾಮರ್ ಕಂಟೆಂಟನ್ನು ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ರವಾನಿಸ್ತೇನೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಆಗಿದ್ದಾಗೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಈ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ
ಮತ್ತೊಂದು ಗ್ರಾಮರ್ ಕಾನ್ಸೆಪ್ಟ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೈನ್.